यारे बंदरू यदुर यारे निंतरू प्रीति हंचुवा यजमाना जीवा होदरू जगवेने अंदरू मातु तप्पदा यजमाना कूगी कूगी हेळु तैते इंदु समाना स्वाभिमान नन्न प्राण अन्नो प्रयाण निंतानोडु यजमाना निंतानोडु यजमाना यारे बंदरु यदु यारे निंतरु प्रीति हंचुवा यजमाना आत्मीय कर्नाटक स्पर्धा विद्यार्थी मित्रे आत्मीयवाद नमस्कार नानु निम्म जगदीश के संतोष लाड फाउंडेशन वतियिंद स्टेट इंपॉर्टेंट विषय संबंध पट्टे विषय चर्चा माता आत्मीय विद्यार्थी मित्रे संतोष लाड फाउंडेशन दिन तरगति बहुश नरगति इवत्तिगे बहुश कोने समय बंदिदे आत्मीय विद्यार्थी मित्रेल्लरू इडी कर्नाटकदाद्यंत ई वेदिके मूलक ननन्न गुर्तिसिदिरि आमले उत्तमवादंतह बेंबल नीडता इद्दिरि मेसेज्गळ मूलक आमले होरगडे एल्ले होदरू कूड ननन्न गुर्तिसिकोंडु आत्मीयतेयिंद मातनाडिस्ता इद्दिरि निम्म ई ओंदु अभिमानक्के नानु यावागलू ऋणी इर्तने आदरे ई फौंडेशन मूलक मत्ते मुंदुवरियबहुदादंतह यावदे योजनेगळिद्दरू कूड आ ओंदु योजनेगळ मूलक नानु निम्मन्न तलुपोदक्के नानु सिद्धनिद्देने सो अंत हेळ्ता आत्मीय विद्यार्थी मित्रे नम्मंतह ಈ ಫ್ಯಾಕಲ್ಟಿಗಳನ್ನು ಗುರುತಿಸಿಕೊಂಡು ಆಮೇಲೆ ಕರ್ನಾಟಕದಾದ್ಯಂತ ಸರ್ವೆ ಮಾಡಿ ಒಳ್ಳೆ ಫ್ಯಾಕಲ್ಟಿಗಳನ್ನು ಗುರುತಿಸಿಕೊಂಡು ಈ ವೇದಿಕೆಯ ಮೂಲಕ ಈ ಕರ್ನಾಟಕದ ಜನಸಾಮಾನ್ಯರಿಗೆ ಮತ್ತು ಕರ್ನಾಟಕದ ವಿದ್ಯಾರ್ಥಿ ಮಿತ್ರರಿಗೆ ತಲುಪಿಸಿರುವಂತಹ ಸಂತೋಷ್ ಲಾಡ್ ಫೌಂಡೇಶನ್ಗೆ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆಮೇಲೆ ಸಂತೋಷ್ ಲಾಡ್ ಸರ್ ಆಗಿರ್ಬೋದು ಆಮೇಲೆ ಆನಂದ್ ಕಲಾಲ್ ಸರ್ ಆಗಿರ್ಬೋದು ಅವರ ಈ ರೀತಿಯ ಉತ್ತಮ ಚಿಂತನೆಗಳಿಗೆ ಸದಾ ಈ ಯುವ ಮನಸ್ಥಿತಿಗಳ ಬೆಂಬಲ ಯಾವಾಗಲೂ ಇರುತ್ತೆ ಆ ಒಂದು ಪ್ರಯತ್ನವನ್ನ ಅವರು ಸದಾ ಹೀಗೆ ಮುಂದುವರಿಸಲಿ ಅಂತ ಹೇಳಿ ಇಡೀ ಕರ್ನಾಟಕದ ಸ್ಪರ್ಧಾ ವಿದ್ಯಾರ್ಥಿ ಮಿತ್ರರ ಪರವಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ನನ್ನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಎಸ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿನ್ನೆ ತರಗತಿಯಲ್ಲಿ ನಾನು ಈ ಸ್ಟೇಟ್ ಇಂಪಾರ್ಟೆಂಟ್ ನಲ್ಲಿ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೆ ಇವತ್ತು ಕೂಡ ಅದೇ ವಿಷಯಗಳನ್ನು ಇಟ್ಕೊಂಡು ಒಂದು ಸ್ವಲ್ಪ ಚರ್ಚೆ ಮಾಡಿ ಕೊನೆಗೆ ಒಂದಿಷ್ಟು ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯ ವಸ್ತು ಎಲ್ಲಿ ನಮಗೆ ಮಾಹಿತಿ ಲಭ್ಯ ಇರುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಯಾವ ವಿಷಯ ವಸ್ತುವನ್ನ ಓದ್ಕೊಳ್ಳೋದ್ರಿಂದ ಈ ಸ್ಟೇಟ್ ಇಂಪಾರ್ಟೆಂಟ್ ಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಕರ್ನಾಟಕದ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಎಲ್ಲಿಂದ ನಾವು ಕಂಡುಕೊಳ್ಳಬಹುದು ಅನ್ನೋದರ ಬಗ್ಗೆ ನಾನು ಚರ್ಚೆ ಮಾಡ್ತಾನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಿನ್ನೆ ನಾನು ಗ್ರಾಮೀಣಾಭಿವೃದ್ಧಿಯ ಕೆಲವೊಂದು ಯೋಜನೆಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ ಗ್ರಾಮೀಣಾಭಿವೃದ್ಧಿಯ ಕೆಲವೊಂದು ಯೋಜನೆಗಳ ಅದರಲ್ಲಿ ನಾನು ನಿನ್ನೆ ನಿಮಗೆ ಈ ಗ್ರಾಮೀಣ ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದೆ ಅದರ ಮುಂದುವರೆದ ಭಾಗವನ್ನು ಒಂದಿಷ್ಟು ಪ್ರಮುಖವಾದಂತಹ ಯೋಜನೆಗಳನ್ನು ಇವತ್ತು ಮುಂದುವರಿಸಲು ಪ್ರಯತ್ನ ಮಾಡ್ತಾನೆ ಅದರಲ್ಲಿ ಎಟ್ ಪ್ರೆಸೆಂಟ್ ತುಂಬಾ ಮುಖ್ಯವಾಗಿರುವಂತಹ ಈ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂತಹ ಪ್ರಮುಖ ಯೋಜನೆ ದಟ್ ಈಸ್ ಕುಡಿಯುವ ನೀರಿನ ಕಾರ್ಯಕ್ರಮ ಅಂತ ಹೇಳಿ ಓಕೆನಾ ಈಗ ಕುಡಿಯುವ ನೀರಿನ ಕಾರ್ಯಕ್ರಮ ಅಂತ ಬಂದಾಗ ಫ್ರೆಂಡ್ಸ್ 2019 ರ ಆಗಸ್ಟ್ 15 ರಂದು ಭಾರತ ಸರ್ಕಾರ ಏನ್ ಮಾಡ್ತು ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಅಂತ ಹೇಳಿ ಜಾರಿ ತಗೊಂಡ್ರು ಯಾವುದು ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಅಂತ ಹೇಳಿ ಓಕೆ ಜಲ ಜೀವನ್ ಮಿಷನ್ ಅಂತ ಹೇಳಿ ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಅಂತ ಹೇಳಿ ಹೊಸ ಯೋಜನೆಯನ್ನ ಜಾರಿ ತಗೊಂಡ್ರು ಸೋ ಇದು ಎಷ್ಟರಲ್ಲಿ ಜಾರಿ ಬಂತು ಅಂತಂದ್ರೆ 2019ರ ಆಗಸ್ಟ್ 15 ರಂದು ಈ ಯೋಜನೆಯನ್ನ ಘೋಷಣೆ ಮಾಡಲಾಯಿತು ಭಾರತ ಸರ್ಕಾರದಿಂದ ಓಕೆ ಎಷ್ಟರಲ್ಲಿ 2019ರ ಆಗಸ್ಟ್ 15 ರಂದು ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಅನ್ನುವಂತ ಯೋಜನೆಯ ಜಾರಿ ತಗೊಂಡ್ರು ಬಹುಶಃ ನಿಮಗೆ ಈ ನಳಗಳಲ್ಲಿ ಗ್ರಾಮೀಣ ಭಾಗದೊಳಗ JJM ಅಂತ ಬರೆದು ಜಲ ಜೀವನ್ ಮಿಷನ್ ಅಂತ ಬರೆದು ಒಂದಿಷ್ಟು ಮೀಟರ್ ಬಾಕ್ಸ್ ಗಳನ್ನು ಇಡುವಂತಹ ರೀತಿಯೊಳಗ ಪ್ರತಿ ಮನೆಗೂ ನಲ್ಲಿಗಳನ್ನ ಸೌಲಭ್ಯಗಳನ್ನು ಇವತ್ತು ಗ್ರಾಮ ಪಂಚಾಯತಿ ಮೂಲಕ ತಲುಪಿಸ್ತಾ ಇದ್ದಾರೆ ಬಹುಶಃ ಇದರ ಫಲಾನುಭವಿಗಳು ಕೂಡ ನೀವು ಈ ಒಂದು ವಿಡಿಯೋವನ್ನು ನೀವು ಗಮನಿಸಲಿಕ್ಕೆ ಸಾಧ್ಯ ಆಗಿರ್ಬೋದು ಹೆಚ್ಚು ಕಡಿಮೆ ಸೊ ಈ JJM ಅಥವಾ ಜಲ ಜೀವನ್ ಮಿಷನ್ ನ ಅತಿ ಮುಖ್ಯ ಉದ್ದೇಶ ಏನ್ಪಾ ಅಂತಂದ್ರೆ
ಗ್ರಾಮೀಣ ಭಾಗದ ನೋಡ್ರಿ ಯಾವುದೇ ಒಂದು ಯೋಜನೆಗಳನ್ನ ಗಮನಿಸಬೇಕಾದಂತಹ ಕ್ರಮಬದ್ಧತೆ ಬಗ್ಗೆ ನಾನು ನಿನ್ನೆ ಚರ್ಚೆ ಮಾಡ್ತಾ ಇದ್ದೆ. ಯಾವ ಉದ್ದೇಶಕ್ಕಾಗಿ ಈ ಯೋಜನೆ ಜಾರಿಗೆ ಬಂದಿದೆ ಅನ್ನೋ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಎನ್ನುವ ದೃಷ್ಟಿಕೋನ ಇಟ್ಕೊಂಡು ಅಂತ ಹೇಳಿ ಹೌದಲ್ವಾ. ಹಾಗೆ ರಾಷ್ಟ್ರೀಯ ಜಲಜೀವನ ಮಿಷನ್ ಇದು ಜಾರಿಗೆ ಬಂದಿರುವಂತಹ ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿನ ಕುಡಿಯುವ ನೀರಿನ ಕೊರತೆಯನ್ನು ನೀಗಿಸಬೇಕು ಹಾಗೂ ಪ್ರತಿ ಮನೆಗೂ ಕೂಡ ಆ ಕುಡಿಯುವ ನೀರಿನ ಸೌಲಭ್ಯವನ್ನು ತಲುಪಿಸಬೇಕು ಎನ್ನುವ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಏನ್ ಮಾಡ್ತು ರಾಷ್ಟ್ರೀಯ ಜಲಜೀವನ ಮಿಷನ್ ಎನ್ನುವ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂತು. ಈ ರಾಷ್ಟ್ರೀಯ ಜಲಜೀವನ ಮಿಷನ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ಮನೆಗೂ ಕುಡಿಯುವ ನೀರನ್ನ ಪೂರೈಕೆ ಮಾಡಬೇಕು ಅಂತ ಹೇಳಿ. ಗ್ರಾಮೀಣ ಭಾಗದ ಪ್ರತಿ ಮನೆಗೂ ಕುಡಿಯುವ ನೀರಿನ ಪೂರೈಕೆ ಅಂತ ಹೇಳಿ, ಪ್ರತಿ ಮನೆಗೂ ಕುಡಿಯುವ ನೀರಿನ ಪೂರೈಕೆ. ಓಕೆ, ಈಗ ಪ್ರತಿ ಮನೆಗೂ ಕುಡಿಯುವ ನೀರಿನ ಪೂರೈಕೆ ಅಂತಂದ್ರೆ ಇದನ್ನ ಹೇಗೆ ತಲುಪಿಸೋದಕ್ಕೆ ಸಾಧ್ಯ ಆಗೋದು, ಮತ್ತೆ ಇಲ್ಲಿ ಒಂದು ಯೋಜನೆ ರೆಡಿ ಆಗ್ತದೆ ಹೇಗೆ, ಪ್ರತಿ ಮನೆಗೂ ಒಂದು ನಲ್ಲಿಗಳನ್ನ ಹಾಕೋದು, ಆ ನಲ್ಲಿಗಳ ಮೂಲಕ ನೀರಿನ ಪೂರೈಕೆಯನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಈ ರಾಷ್ಟ್ರೀಯ ಜಲಜೀವನ್ ಮಿಷನ್ ನ ಘೋಷವಾಕ್ಯ ಇದೆ. ಏನ್ಪಾ ಅಂತಂದ್ರೆ ಹರ್ ಘರ್ ಜಲ್ ಅಂತ ಹೇಳಿ ಈ ರಾಷ್ಟ್ರೀಯ ಜಲಜೀವನ್ ಮಿಷನ್ ನ ಘೋಷವಾಕ್ಯ. ಇಂಥವನ್ನ ಇಟ್ಕೊಂಡು ನಮಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ, ಇದರ ಘೋಷವಾಕ್ಯ ಯಾವುದು, ಇದು ಯಾವಾಗ ಜಾರಿಗೆ ಬಂತು, ಇದರ ಘೋಷವಾಕ್ಯ ಯಾವುದಪ್ಪ ಅಂತಂದ್ರೆ ಹರ್ ಘರ್ ಜಲ್ ಅಂತ ಹೇಳಿ ಕೇಳ್ತಾನೆ. ನೆನ್ಪಿರಲಿ, ಹರ್ ಘರ್ ಜಲ್ ಅಂತ ಹೇಳಿ, ಹರ್ ಘರ್ ಜಲ್ ಅಂತಂದ್ರೆ ಅರ್ಥ ಪ್ರತಿ ಮನೆಗೆ ನೀರು ಅಥವಾ ನೀರಿನ ಸೌಲಭ್ಯವನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಅಂತ ಹೇಳಿ, ಪ್ರತಿ ಮನೆಗೂ ನೀರಿನ ಸೌಲಭ್ಯವನ್ನ ಕಲ್ಪಿಸ್ಕೊಡ್ಬೇಕೆನ್ನುವಂತಹ ಇಂಟೆನ್ಷನ್ ಇಟ್ಕೊಂಡು ಕೇಂದ್ರ ಸರ್ಕಾರ ಏನ್ ಮಾಡ್ತು ರಾಷ್ಟ್ರೀಯ ಜಲಜೀವನ್ ಮಿಷನ್ ಅನ್ನ ಜಾರಿಗೆ ತಗೊಂಬಂತು. ಇದರ ಘೋಷವಾಕ್ಯ ಯಾವುದಪ್ಪ ಅಂತಂದ್ರೆ ಹರ್ ಘರ್ ಜಲ್ ಎನ್ನುವಂತಹ ಘೋಷವಾಕ್ಯದೊಂದಿಗೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೆ, ಈ ಯೋಜನೆಯಡಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಈ ಯೋಜನೆಯನ್ನ ಇಂತಿಷ್ಟು ವರ್ಷದೊಳಗಾಗಿ ಈ ಯೋಜನೆಯನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು, ಯೋಜನೆಯನ್ನ ಸಂಪೂರ್ಣವಾಗಿ ಸಾಧಿಸಬೇಕು ಎನ್ನುವಂತಹ ಗುರಿ ಇಟ್ಕೊಂಡಿದೆ. ಈ ಯೋಜನೆಯ ಗುರಿ ಸಾಧನೆಯ ವರ್ಷ ಯಾವುದು ಅಂತ ಬಂದಾಗ ನೆನಪಿರಲಿ 2024ರ ಒಳಗಾಗಿ ಭಾರತದ ಪ್ರತಿ ಮನೆ ಗ್ರಾಮೀಣ ಭಾಗದ ಪ್ರತಿ ಮನೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಪೂರೈಕೆ ಮಾಡಬೇಕು ಎನ್ನುವ ಇಂಟೆನ್ಷನ್ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಗೊಂಬಂದದ. ನೆನಪಿರಲಿ, ಇದು 2024ರವರೆಗೂ ಇದು ತನ್ನ ಗುರಿಯ ವಿಸ್ತರಣೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೊಂದಿಷ್ಟು ನೆನ್ಪಿಟ್ಕೊಳ್ಳಿ, ಸಾಧ್ಯ ಆಗಿರಬೇಕು. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಾಧ್ಯತೆಗಳು ತೀರ ಹೆಚ್ಚಾಗಿರ್ತವೆ. ನಮಗೆ ನೀವು ನಿನ್ನೆಯ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೆ, KAS ನ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ KPSC ಸೈಟ್ಗೆ ಹೋದ್ರೆ ಅಲ್ಲಿಯ ಪ್ರಶ್ನೆ ಪತ್ರಿಕೆಗಳ ಮಾಹಿತಿ ಲಭ್ಯ ಇದೆ. ಅಲ್ಲಿ ಹೋಗಿ KAS ಪೇಪರ್ 2nd ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಈ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತು ಡೆಫಿನೆಟ್ಲಿ ಆಗಿ ಇವತ್ತು ಸಂತೋಷ್ ಲಾಡ್ ಫೌಂಡೇಶನ್ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀಡಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಈ ರೀತಿಯ ಟಾರ್ಗೆಟಿಂಗ್ ಇಯರ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಕಳೆದ ವರ್ಷದ KAS ನ ಎಕ್ಸಾಮ್ ನಲ್ಲಿ ಈ ರಾಜೀವ್ ಆವಾಸ್ ಯೋಜನೆ ಅಂತ ಬರ್ತದೆ, ರೇ ಅಂತ ಹೇಳಿ, ರಾಜೀವ್ ಆವಾಸ್ ಯೋಜನೆ. ಆ ರಾಜೀವ್ ಆವಾಸ್ ಯೋಜನೆಯ ಟಾರ್ಗೆಟಿಂಗ್ ಇಯರ್ ಯಾವ್ದಾಗಿತ್ತು ಅಂದ್ರೆ 2022 ಆಗಿತ್ತು. ಆ 2022ರ ಉತ್ತರ ಬರುವ ಹಾಗೆ ಈ ನಮಗೆ ರಾಜೀವ್ ಆವಾಸ್ ಯೋಜನೆ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ, ಆಮೇಲೆ ಕೇಳಿದ್ದನ್ನು ಕೂಡ. ಸೊ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವು ಇಂತಹ ವಿಷಯಗಳನ್ನ ನೆನ್ಪಿಟ್ಕೊಂಡು ಎಕ್ಸಾಮ್ಗೆ ರೆಡಿ ಆದ್ರಿ ಅಂತಂದ್ರೆ ಇವೆಲ್ಲವೂ ಡೆಫಿನೆಟ್ ಏರಿಯಾ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಗೆ. ಅಂದ್ರೆ ಈ ನಿಮಗೆ ಕ್ವಶನ್ ಕೇಳುವಂತಹ ಡೆಫಿನೆಟ್ ಏರಿಯಾ ಇವೆಲ್ಲ ಆಗಿರ್ತವೆ ನಿಮಗೆ. ಓಕೆನಾ. ಸೊ ರಾಷ್ಟ್ರೀಯ ಜಲಜೀವನ್ ಮಿಷನ್ ಇದು ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಬಂದಾಗ 2019ರ ಆಗಸ್ಟ್ 15ರಂದು ಇದು ಎಟ್ ಪ್ರೆಸೆಂಟ್ ಹಳ್ಳಿ ಒಳಗ JJM ಅಂತಾನೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ, ಅಥವಾ ಜಲಜೀವನ್ ಮಿಷನ್ ಅಂತಂದ್ರೆ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇದರ ಘೋಷವಾಕ್ಯ ಯಾವುದಪ್ಪ ಅಂದ್ರೆ ಹರ್ ಘರ್ ಜಲ್, ಅಥವಾ ಪ್ರತಿ ಮನೆಗೆ ನೀರಿನ ಪೂರೈಕೆ ಮಾಡಬೇಕು ಎನ್ನುವಂತಹ ಗುರಿ ಇಟ್ಕೊಂಡಿದೆ. ಈ ಯೋಜನೆಯ ಟಾರ್ಗೆಟಿಂಗ್ ಇಯರ್ ಯಾವುದು ಅಂದ್ರೆ 2024, ಇದಕ್ಕೆ ಟಾರ್ಗೆಟಿಂಗ್ ಇಯರ್ ಆಗಿರ್ತಕ್ಕಂಥದ್ದು. ಓಕೆನಾ. ಅದಾದ್ಮೇಲೆ ಫ್ರೆಂಡ್ಸ್, ಈ ಟಾರ್ಗೆಟಿಂಗ್ ಇಯರ್ ಅನ್ನ ಮೊದಲ ಬಾರಿಗೆ ಪೂರ್ಣಗೊಳಿಸಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ನೆನಪಿರಲಿ, ಗೋವಾ ರಾಜ್ಯ ಈ ಟಾರ್ಗೆಟಿಂಗ್ ಇಯರ್ ಅನ್ನ ಪೂರೈಕೆ ಮಾಡಿದಂತಹ ಅಥವಾ ಪೂರ್ಣಗೊಳಿಸಿದಂತಹ ಪ್ರಥಮ ರಾಜ್ಯ ಆಗಿರ್ತಕ್ಕಂಥದ್ದು ನೆನಪಿರಲಿ. ಈ ಪ್ರಥಮ ರಾಜ್ಯ ಯಾವುದಪ್ಪ ಅಂದ್ರೆ ಈ ಟಾರ್ಗೆಟಿಂಗ್ ಇಯರ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಪ್ರಥಮ ರಾಜ್ಯ, ದಟ್ ಈಸ್ ಗೋವಾ. ಇಂಥವ್ ನಿಮಗೆ ಪ್ರಶ್ನೆ ಆಗ್ತಿರ್ತವೆ. ಈ ಗೋವಾವನ್ನ ಭಾರತದ ಮೊದಲ ಹರ್ ಘರ್ ಜಲ್ ರಾಜ್ಯ ಅಂತ ಕರೀತಾರೆ. ಭಾರತದ ಮೊದಲ
ಭಾರತದ ಮೊದಲ ಹರ್ ಘರ್ ಜಲ್ ರಾಜ್ಯ ಭಾರತದ ಮೊದಲ ಎಸ್ ಭಾರತದ ಮೊದಲ ಹರ್ ಘರ್ ಜಲ್ ರಾಜ್ಯ ಯಾವುದು ಹರ್ ಘರ್ ಜಲ್ ರಾಜ್ಯ ಅಂತ ಹೇಳಿ ಯಾವುದನ್ನು ಕರೀತವೆ ದಟ್ ಈಸ್ ಗೋವಾ ನೆನಪಿಟ್ಕೊಳ್ಳಿ ಸಾಧ್ಯ ಆಗಲಿ ಸೊ ಭಾರತದ ಮೊದಲ ಹರ್ ಘರ್ ಜಲ್ ರಾಜ್ಯ ಯಾವುದಪ್ಪ ಅಂತಂದ್ರೆ ಗೋವಾ ಇದು 2019 ರಲ್ಲಿ ಜಾರಿಗೆ ಬಂದಂತಹ ರಾಷ್ಟ್ರೀಯ ಜಲಜೀವನ್ ಮಿಷನ್ ನ ಒಂದಿಷ್ಟು ಕಲ್ಪನೆ ಆದ್ರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಯೋಜನೆಯನ್ನ ಕರ್ನಾಟಕ ಸರ್ಕಾರದಲ್ಲಿ ಯಾವ ಹೆಸರಿನ ಮೂಲಕ ಜಾರಿಗೆ ತಗೊಂಡ್ಬರಲಾಗಿದೆ ಎನ್ನುವ ಆಧಾರದ ಮೇಲೂ ಕೂಡ ನಮಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಇರ್ತವೆ ನೆನಪಿಲ್ಲಿ ಸರ್ ಈ ರಾಷ್ಟ್ರೀಯ ಜಲಜೀವನ್ ಮಿಷನ್ ನ ಘೋಷವಾಕ್ಯ ಏನಂತಪ್ಪ ಅಂತಂದ್ರೆ ಪ್ರತಿ ಮನೆಗೆ ನೀರು ಎನ್ನುವಂತಹ ಘೋಷವಾಕ್ಯ ಇದೆ ಅದೇ ಘೋಷವಾಕ್ಯದ ಆಧಾರವನ್ನ ಇಟ್ಕೊಂಡು ಈ ಪ್ರಸ್ತುತ ರಾಜ್ಯ ಸರ್ಕಾರ ಏನು ಮಾಡಿದೆ ಈ ಯೋಜನೆಯನ್ನ ಪ್ರಸ್ತುತ ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆಯ ಮೂಲಕ ಜಾರಿಗೆ ತಗೊಂಡ್ಬರ್ತಾ ಇದೆ ಯಾವ ಯೋಜನೆ ಮೂಲಕ ಮನೆ ಮನೆಗೆ ಗಂಗೆ ಎನ್ನುವ ಹೆಸರಿನ ಮೂಲಕ ಇದೇ ಯೋಜನೆಯನ್ನ ಜಾರಿಗೆ ತಗೊಂಡ್ಬರ್ತಾ ಇದೆ ಐ ಥಿಂಕ್ ಫ್ರೆಂಡ್ಸ್ ಮುಂಬರುವ ದಿನಮಾನಗಳಲ್ಲಿ ಯಾವುದಾದ್ರೂ KPSC ಎಕ್ಸಾಮ್ ಗಳನ್ನ ಏನಾದರೂ ಕಂಡಕ್ಟ್ ಮಾಡಿದಂದ್ರೆ ಐ ಹೋಪ್ ದಟ್ ದಿಸ್ ಕ್ವಶನ್ ವಿಲ್ ಡೆಫಿನೆಟ್ಲಿ ವಿಲ್ ಅರೈಸ್ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ಈ ಕ್ವಶನ್ ಡೆಫಿನೆಟ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಆಧಾರದ ಮೇಲೆ ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಇದು ಭಾರತದೊಳಗ ಈ ಯೋಜನೆ ರಾಷ್ಟ್ರೀಯ ಜಲಜೀವನ್ ಮಿಷನ್ ಆಗಿದ್ದು ಕರ್ನಾಟಕದೊಳಗ ಇದೇ ರಾಷ್ಟ್ರೀಯ ಜಲಜೀವನ್ ಮಿಷನ್ ನ ಅಡಿ ಯಾವ ಹೆಸರಿನ ಮೂಲಕ ಈ ಯೋಜನೆಯನ್ನ ನಾವು ಪರಿಚಯ ಮಾಡ್ಕೊಳ್ಳಲಾಗಿದೆ ಅಂತ ಅಂದ್ರೆ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆಯ ಮೂಲಕ ಈ ಯೋಜನೆಯನ್ನ ಇಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ದಾವೆ ಮನೆ ಮನೆಗೆ ಗಂಗೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ಮನೆಗೂ ಕೂಡ ನೀರಿನ ಪೂರೈಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅದು ನಲ್ಲಿಗಳ ಮೂಲಕ ನೀರನ್ನ ಪೂರೈಕೆ ಮಾಡ್ಕೊಳ್ತಕ್ಕಂಥದ್ದು ಓಕೆನಾ ಈಗ ಇಲ್ಲಿಯ ಸಾಧನೆ ಅಂತ ಬಂದಾಗ ಎಟ್ ಪ್ರೆಸೆಂಟ್ ಮನೆ ಮನೆಗೆ ಗಂಗೆ ಯೋಜನೆಯ ಸಾಧನೆಯನ್ನ ಮಾಡಿದಂತಹ ಭಾರತದ ಐ ಮೀನ್ ಕರ್ನಾಟಕದ ಮೊದಲ ರಾಜ್ಯ ಅಂತ ಬಂದಾಗ ದಟ್ ಈಸ್ ದಕ್ಷಿಣ ಕನ್ನಡ ಆಕ್ಚುಲಿ ಇದು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿರ್ತಕ್ಕಂತಹ ರಾಜ್ಯ ಅಲ್ಲ ಬಟ್ ಮನೆ ಮನೆಗೆ ಗಂಗೆ ಯೋಜನೆಯನ್ನ ಉತ್ತಮವಾಗಿ ಅಳವಡಿಸಿಕೊಂಡಿರುವ ರಾಜ್ಯಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಕರ್ನಾಟಕದ ರಾಜ್ಯ ಅಂತ ಬಂದಾಗ ಕರ್ನಾಟಕದ ಜಿಲ್ಲೆ ಅಂತ ಬಂದಾಗ ದಟ್ ಈಸ್ ದಕ್ಷಿಣ ಕನ್ನಡ ನೆನಪಿರಲಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಜೀವನ್ ಮಿಷನ್ ನ ಯೋಜನೆಯ ಜಾರಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ದಟ್ ಈಸ್ ದಕ್ಷಿಣ ಕನ್ನಡ ರಾಜ್ಯ ಐ ಮೀನ್ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಅಂತ ಕೇಳಿದಾಗ ದಟ್ ಈಸ್ ಗೋವಾ ಈ ಯೋಜನೆಯ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ಮನೆಗೆ ನಲ್ಲಿಗಳ ಮೂಲಕ ಕುಡಿಯುವ ನೀರನ್ನ ಪೂರೈಕೆ ಮಾಡಬೇಕೆನ್ನುವಂತಹ ಇಂಟೆನ್ಷನ್ ಇಟ್ಕೊಂಡಿರ್ತಕ್ಕಂಥದ್ದು ಓಕೆನಾ ಇದಿಷ್ಟು ಕರ್ನಾಟಕ ಸರ್ಕಾರ ಐ ಮೀನ್ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಹಾಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಹೆಚ್ಚು ಪ್ರಚಲಿತ ಇರುವಂತಹ ಪ್ರಮುಖ ಯೋಜನೆ ಆಗಿರ್ತಕ್ಕಂಥದ್ದು ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಈ ಮುಂಚೆ 2019 ಮತ್ತು 20ನೇ ಸಾಲಿಗೆ 2019 ಮತ್ತು 20ನೇ ಸಾಲಿಗೆ ಈ ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನ ಇಟ್ಕೊಂಡು 2019 ಮತ್ತು 20ನೇ ಸಾಲಿನಲ್ಲಿ ನೆನಪಿರಲಿ ಇಲ್ಲಿ 2019 ಮತ್ತು 20ರ ಸಾಲಿನೊಳಗ ಕರ್ನಾಟಕ ಸರ್ಕಾರ ಜಲಾಮೃತ ಎನ್ನುವ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿತ್ತು ಯಾವುದು ಜಲಾಮೃತ ಎನ್ನುವಂತಹ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿತ್ತು ಈ ಜಲಾಮೃತ ಯೋಜನೆಯ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ 2018ಕ್ಕಿಂತಲೂ ಮುಂಚೆ 2016, 2017, 2018 ಸಮಯದೊಳಗ ಕರ್ನಾಟಕದಲ್ಲಿ ನಿರಂತರವಾದಂತಹ ಬರಪೀಡಿತ ಪ್ರದೇಶಗಳು ಅತಿ ಹೆಚ್ಚಾಗಿ ಕಂಡುಕೊಂಡು ಬರ್ತವೆ ಆಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ನದಿಗಳ ಉಗಮಕ್ಕೆ ಕಾರಣ ಆಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಕೂಡ ಬರಗಾಲದ ತೀವ್ರತೆ ತೀರ ಹೆಚ್ಚಾಗಿದ್ದು ಅಂತರ್ಜಲದ ಪ್ರಮಾಣ ತೀರ ಕೆಳಮಟ್ಟದಲ್ಲಿ ಕುಸಿತ ಹೊಂದಿತ್ತು ಹಾಗಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡಲಾಯಿತು ಆ ಒಂದು ಅಂತರ್ಜಲದ ಕುಸಿತ ಮಟ್ಟವನ್ನ ನಿಯಂತ್ರಣಕ್ಕೆ ತರಬೇಕು ಜನರಿಗೆ ಈ ಜಲ ಸಾಕ್ಷರತೆಯ ಬಗೆಗಿನ ಜ್ಞಾನವನ್ನು ಮೂಡಿಸಬೇಕು ಎನ್ನುವ ಆಧಾರವನ್ನ ಐ ಮೀನ್ ಎನ್ನುವ ಉದ್ದೇಶ ಇಟ್ಕೊಂಡು ಏನ್ ಮಾಡಿತು 2019ರ ವರ್ಷವನ್ನ ಕರ್ನಾಟಕ ಸರ್ಕಾರ ಜಲವರ್ಷ ಅಂತ ಘೋಷಣೆ ಮಾಡಿತು ನೆನಪಿಲ್ಲ 2019ರ ವರ್ಷವನ್ನ ಕರ್ನಾಟಕ ಸರ್ಕಾರ ಯಾವ ವರ್ಷ ಅಂತ ಘೋಷಣೆ ಮಾಡಿದ್ದು ಜಲವರ್ಷ ಅಂತ ಘೋಷಣೆ ಮಾಡ್ತದೆ ಇವು ನೆನಪಿಟ್ಕೊಳ್ಳಿಕ್ ಸಾಧ್ಯ ಆಗ್ಲಿ 2000 ಇಲ್ಲೊಂದಿಷ್ಟು ಪಾಯಿಂಟ್ ಎಕ್ಸ್ಟ್ರಾ ಪಾಯಿಂಟ್ ಆಡ್ ಮಾಡಿರ್ತೀನಿ ನೆನ್ಪಿಟ್ಕೊಳ್ಳಿ 2019ರ ವರ್ಷವನ್ನ ಜಲವರ್ಷ ಅಂತ ಘೋಷಣೆ ಮಾಡಿತು ಜಲವರ್ಷ ಅಂತ ಘೋಷಣೆ ಮಾಡದ 2018ರ ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿತ್ತು ನೆನ್ಪಿರ್ಲಿ 2018ರ ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿತ್ತು ನೆನ್ಪಿರ್ಲಿ
ಕರ್ನಾಟಕ ಸರ್ಕಾರ 2018 ರಲ್ಲಿನೇ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದನ್ನ ಈ ಸರ್ತಿ ಪ್ರಸ್ತುತ 2023 ಅನ್ನ ವಿಶ್ವಸಂಸ್ಥೆ 2023 ಅನ್ನ ವಿಶ್ವಸಂಸ್ಥೆ ಅಂತ ಘೋಷಣೆ ಮಾಡಿದೆ ಅಂದ್ರೆ ನೆನಪಲ್ಲಿ ಇದೇ ವರ್ಷವನ್ನ ವಿಶ್ವಸಂಸ್ಥೆ 2023 ಅನ್ನ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದೆ ಎಸ್ 2023 ಅನ್ನ ಸಿರಿಧಾನ್ಯಗಳ ವರ್ಷ ನೋಡಿ ಹೇಗಿದೆ ಈ ಕರ್ನಾಟಕ ಸರ್ಕಾರ ಆಲ್ರೆಡಿ ಘೋಷಣೆ ಮಾಡಿದಂತ ಈ ಒಂದು ಕಲ್ಪನೆಯನ್ನ 2023 ಕ್ಕೆ ವಿಶ್ವಸಂಸ್ಥೆ ಘೋಷಣೆ ಮಾಡಿ ಇಟ್ಕೊಂಡಿರ್ತಕ್ಕಂತದ್ದು 2023 ಕ್ಕೆ ವಿಶ್ವಸಂಸ್ಥೆ ಘೋಷಣೆ ಮಾಡಿ ಇಟ್ಕೊಂಡಿರ್ತಕ್ಕಂತದ್ದು ಹಾಗಾಗಿ ಇವುಗಳ ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ನೆನಪಿಟ್ಕೊಳ್ಳಿ ಸಾಧ್ಯ ಇರಲಿ ಇದು ಯಾವ ವರ್ಷ 2018 ಅನ್ನ ಸಿರಿಧಾನ್ಯಗಳ ವರ್ಷ 2019 ಜಲವರ್ಷ 2017 ಅನ್ನ ಸುಸ್ಥಿರ ಪ್ರವಾಸೋದ್ಯಮ ವರ್ಷ ಅಂತ ಘೋಷಣೆ ಮಾಡ್ತಾರೆ ಐ ಮೀನ್ ಸಸ್ಟೈನಬಲ್ ಟೂರಿಸಂ ಇಯರ್ ಅಂತ ಹೇಳಿ ಯಾವ ವರ್ಷವನ್ನ 2017 ರ ವರ್ಷವನ್ನ 2017 ರ ವರ್ಷವನ್ನ ಸಸ್ಟೈನಬಲ್ ಟೂರಿಸಂ ಇಯರ್ ಅಂತ ಘೋಷಣೆ ಮಾಡಿ ಅದರ ಕೆಳಗಡೆ ಕರ್ನಾಟಕ ಸರ್ಕಾರ ಒಂದು ಘೋಷವಾಕ್ಯವನ್ನ ಮಾಡಿತ್ತು ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ಹೇಳಿ ಒಂದು ಜಗತ್ತು ಒಂದೇ ರಾಜ್ಯ ಹಲವು ಜಗತ್ತು ಅಂತ ಹೇಳಿ ಒಂದೇ ರಾಜ್ಯ ಹಲವು ಜಗತ್ತು ಅಂತ ಹೇಳಿ ಘೋಷಣೆ ಮಾಡಿತ್ತು 2017 ರ ವರ್ಷವನ್ನ ರಾಷ್ಟ್ರೀಯ ಸುಸ್ಥಿರ ಪ್ರವಾಸೋದ್ಯಮ ವರ್ಷ ಅಂತ ಹೇಳಿ ಐ ಮೀನ್ ರಾಜ್ಯ ಸುಸ್ಥಿರ ಪ್ರವಾಸೋದ್ಯಮ ವರ್ಷ ಅಂತ ಹೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತ್ತು ಬಟ್ 2020 ನಂತರ ಜಾತ್ರೆ ಶುರುವಾಯಿತಲ್ಲ ಕರೋನಾ ಜಾತ್ರೆ ಅಲ್ಲಿಂದ ಯಾವುದೇ ಘೋಷವಾಕ್ಯವನ್ನ ಇದುವರೆಗೂ ನಾವು ಕರ್ನಾಟಕ ಸರ್ಕಾರದಿಂದ ಇನ್ನು ನಿರೀಕ್ಷೆಯನ್ನ ಮಾಡ್ಕೊಂಡಿಲ್ಲ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಒಂದಿಟ್ಟು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ ಅಂತ ಹೇಳಿ ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ ಈಗ ಇಲ್ಲಿ ಕಂಟಿನ್ಯೂ ಮಾಡೋಣ 2019 ಮತ್ತು 20 ರ ವರ್ಷದೊಳಗೆ ಭಾರತ ಕರ್ನಾಟಕ ಸರ್ಕಾರ ಏನ್ ಮಾಡ್ತು ಜಲಾಮೃತ ವರ್ಷ ಅಂತ ಹೇಳಿ ಘೋಷಣೆ ಮಾಡ್ತು ಈ ಜಲಾಮೃತ ವರ್ಷದ ಆ ಜಲಾಮೃತ ಅಂತ ಹೇಳಿ ಯೋಜನೆಯನ್ನ ಘೋಷಣೆ ಮಾಡಿ ಆ 2019 ರ ವರ್ಷವನ್ನ ಜಲವರ್ಷ ಅಂತ ಹೇಳಿ ಘೋಷಣೆ ಮಾಡ್ತು ಈ ಜಲಾಮೃತ ಯೋಜನೆಯ ಅತಿ ಮುಖ್ಯ ಉದ್ದೇಶ ಅಂತರ್ಜಲವನ್ನ ಹೆಚ್ಚು ಮಾಡೋದು ಜನರಿಗೆ ಈ ಜಲ ಸಾಕ್ಷರತೆಯನ್ನ ಮೂಡಿಸೋದು ಅಂತರ್ಜಲವನ್ನ ಹೆಚ್ಚಳ ಮಾಡಲಿಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಎನ್ನುವಂತಹ ಅರಿವನ್ನ ಮೂಡಿಸುವ ಕೆಲ ಕಾರ್ಯಕ್ರಮಗಳನ್ನ ಜಾರಿಗೆ ತಗೊಂಡ್ಬಂತು ಈ ರೀತಿಯ ಯೋಜನೆಗಳನ್ನ ಜಾರಿಗೆ ತಗೊಂಡ್ಬರೋದ್ರ ಜೊತೆ ಜೊತೆಗೆ ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ 24x7 24 ಗಂಟೆಯೂ ಕೂಡ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕೆನ್ನುವ ಉದ್ದೇಶಕ್ಕೆ ಜಲಾಮೃತ ಯೋಜನೆಯ ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಸಂಬಂಧಪಟ್ಟ ಹಾಗೆ ಜಲಧಾರೆ ಎನ್ನುವ ಯೋಜನೆಯನ್ನ ಜಾರಿ ತಗೊಂಬಂತು ಯಾವ ಯೋಜನೆ ಜಲಧಾರೆ ಎನ್ನುವಂತಹ ಯೋಜನೆ ಜಾರಿ ತಗೊಂಬಂತು ಇನ್ನು ನಗರ ಭಾಗಕ್ಕೆ ಇದೇ ಯೋಜನೆಯ ಮೂಲಕ ಜಲಸಿರಿ ಎನ್ನುವ ಯೋಜನೆಯನ್ನ ಜಾರಿ ತಗೊಂಬಂತು ಒಂದು ಜಲಧಾರೆ ಯೋಜನೆ ಇನ್ನೊಂದು ಜಲಸಿರಿ ಯೋಜನೆ ಜಲಸಿರಿ ಯೋಜನೆ ಇದು ಯಾವ ಭಾಗಕ್ಕೆ ಅಂದ್ರೆ ನಗರ ಭಾಗಕ್ಕೆ ಆದ್ರೆ ಜಲಧಾರೆ ಯೋಜನೆ ಇದು ಗ್ರಾಮೀಣ ಭಾಗಕ್ಕೆ ಆಗಿರ್ತಕ್ಕಂಥದ್ದು ನೋಡ್ರಿ ಜಲಧಾರೆ ಯೋಜನೆ ಗ್ರಾಮೀಣ ಭಾಗಕ್ಕೆ ರಾಷ್ಟ್ರೀಯ ಜಲಜೀವನ್ ಮಿಷನ್ ಕೂಡ ಗ್ರಾಮೀಣ ಭಾಗಕ್ಕೆ ಎರಡೂ ಉದ್ದೇಶ ಗ್ರಾಮೀಣ ಭಾಗದ ಜನಸಾಮಾನ್ಯರಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡೋದು ಆದ್ರೆ ಜಲಧಾರೆ ಯೋಜನೆಗೂ ರಾಷ್ಟ್ರೀಯ ಜಲಜೀವನ್ ಮಿಷನ್ ಯೋಜನೆಗೂ ಸ್ವಲ್ಪ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈಗ ಜಲಧಾರೆ ಯೋಜನೆಯ ಕಾನ್ಸೆಪ್ಟ್ ಏನಾಗಿತ್ತು ಈಗ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ತಲುಪಿಸಬೇಕಾಗಿತ್ತಂದ್ರೆ ಎಲ್ಲಿಂದ ನೀರು ತಗೊಂಬರೋದು ಹಾಗಾಗಿ ಇವರು ಆಲೋಚನೆ ಮಾಡಿದ್ದೇನಪ್ಪ ಅಂದ್ರೆ ಸಮೀಪದ ಜಲಾಶಯಗಳು ಇಲ್ಲಾಂದ್ರೆ ಸಮೀಪದ ನದಿಗಳಿಂದ ಹಂತ ಹಂತವಾಗಿ ನೀರನ್ನು ತಗೊಂಡ್ಬಂದು ಒಂದು ಕಡೆ ಸಂಗ್ರಹ ಮಾಡಿಕೊಂಡು ಆ ಮೂಲಕ ಗ್ರಾಮೀಣ ಭಾಗಗಳಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡಬೇಕೆನ್ನುವಂತಹ ಇಂಟೆನ್ಷನ್ ಇಟ್ಕೊಂಡಿತ್ತು ದಟ್ ಈಸ್ ಜಲಧಾರೆ ಯೋಜನೆ ಆದ್ರೆ ಈ ಯೋಜನೆ ಮೂಲಕ ಪ್ರತಿ ಮನೆಗೂ ನಲ್ಲಿಗಳನ್ನ ಪೂರೈಕೆ ಮಾಡಿ ಆ ಮೂಲಕ ನಲ್ಲಿಗಳ ಮೂಲಕ ನೀರನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಬಟ್ ಎರಡೂ ಉದ್ದೇಶ ಒಂದೇ ಆದರೆ ಯೋಜನೆಯ ಪ್ಲಾನ್ಗಳೇನಾಗಿದ್ವು ಅಂದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಓಕೆನಾ ಇದು ಜಲಧಾರೆ ಮತ್ತು ಜಲಜೀವನ್ ಮಿಷನ್ ನ ಯೋಜನೆ ಆಗಿತ್ತು ಬಟ್ ಜಲಧಾರೆ ಯೋಜನೆ ಜಾರಿಗೆ ಬಂದಾಗ ಇದರ ಗುರಿ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಭಾಗದ ಜನತೆಗೆ ಕನಿಷ್ಠ ಎಂಬತ್ತೈದು ಎಲ್ ಪಿ ಸಿ ಡಿ ನೀರನ್ನ ಪೂರೈಕೆ ಮಾಡಬೇಕೆನ್ನುವಂತಹ ಗುರಿಯನ್ನ ಹೊಂದಿತ್ತು ಎಲ್ ಪಿ ಸಿ ಡಿ ಇಸ್ ನಥಿಂಗ್ ಬಟ್ ಲೀಟರ್ ಪರ್ ಕ್ಯಾಪಿಟಾ ಫಾರ್ ಡೇ ಅಂತ ಹೇಳಿ ಲೀಟರ್ ಪರ್ ಕ್ಯಾಪಿಟಾ ಫಾರ್ ಡೇ ಅಂತ ಹೇಳಿ ಅಂದ್ರೆ ಕ್ಯಾಪಿಟಾ ಇಸ್ ನಥಿಂಗ್ ಬಟ್ ಒಬ್ಬ ವ್ಯಕ್ತಿ ಅಂತ ಅರ್ಥ ಪ್ರತಿ ವ್ಯಕ್ತಿಗೆ 85 ಲೀಟರ್ ನೀರು ಪ್ರತಿ ದಿನ ಪೂರೈಕೆ ಮಾಡಬೇಕೆನ್ನುವಂತಹ ಗುರಿ ಇಟ್ಕೊಂಡು ಈ ಜಲಧಾರೆ ಯೋಜನೆ ಜಾರಿಗೆ ಬಂದಿತ್ತು ಆದ್ರೆ ಫ್ರೆಂಡ್ಸ್ ಎಟ್ ಪ್ರೆಸೆಂಟ್ 2020 ಮತ್ತು 21ನೇ ಸಾಲಿಗೆ ಅಥವಾ 2020 ಮತ್ತು 21ನೇ ಸಾಲಿಗೆ ಕರ್ನಾಟಕ ಸರ್ಕಾರ ಜಲಧಾರೆ ಯೋಜನೆಯನ್ನು ಏನ್ ಮಾಡಿತು ಈ ರಾಷ್ಟ್ರೀಯ ಜಲಜೀವನ್ ಮಿಷನ್ ಯೋಜನೆ ಜೊತೆ ಈ ಯೋಜನೆಯನ್ನ ಮಿಂಗಲ್ ಮಾಡಿರ್ತಕ್ಕಂಥದ್ದು ಓಕೆನಾ ರಾಷ್ಟ್ರೀಯ ಜಲಜೀವನ್ ಮಿಷನ್ ಯೋಜನೆ ಜೊತೆ ಈ ಯೋಜನೆಯನ್ನ ವಿಲೀನಗೊಳಿಸಿದೆ
ಎಟ್ ಪ್ರೆಸೆಂಟ್ 2020 ಮತ್ತು 21ನೇ ಸಾಲಿಗೆ ಹಾಗೂ 21 ಮತ್ತು 22ನೇ ಸಾಲಿಗೆ ರಾಷ್ಟ್ರೀಯ ಜಲ ಜೀವನ ಮಿಷನ್ ಅಥವಾ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆಯ ಮೂಲಕ ಕರ್ನಾಟಕ ಸರ್ಕಾರ ಎಟ್ ಪ್ರೆಸೆಂಟ್ ಎಷ್ಟಪ್ಪ ಅಂತಂದ್ರೆ 55 ಎಲ್ಪಿಸಿಡಿ ನೆನಪಿರಲಿ 55 ಎಲ್ಪಿಸಿಡಿ 55 ಎಲ್ಪಿಸಿಡಿ ಕುಡಿಯುವ ನೀರಿನ ಪೂರೈಕೆಯನ್ನ ಮಾಡುವ ಉದ್ದೇಶ ಇಟ್ಕೊಂಡು ಇದು ಪಾಯಿಂಟ್ ನೆನಪಿಟ್ಕೊಳ್ಳಿ 55 ಎಲ್ಪಿಸಿಡಿ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕಿರುವಂತ ಇಂಟೆನ್ಷನ್ ಇಟ್ಕೊಂಡು ಕರ್ನಾಟಕ ಸರ್ಕಾರ ಎಟ್ ಪ್ರೆಸೆಂಟ್ ರಾಷ್ಟ್ರೀಯ ಜಲ ಜೀವನ ಮಿಷನ್ ಯೋಜನೆಯನ್ನ ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆ ಮೂಲಕ ಜಾರಿಗೊಳಿಸಿರತಕ್ಕಂತದ್ದು ನೆನಪಿರಲಿ ಈ 55 ಎಲ್ಪಿಸಿಡಿ ಏನೈತಲ್ಲ ಇದು ಡೆಫಿನೆಟ್ಲಿ ಉತ್ತರ ಬರೋ ಹಾಗೆ ಪ್ರಶ್ನೆ ಕೇಳೇ ಕೇಳ್ತಾನೆ ಓಕೆನಾ ಇದು ಪ್ರಶ್ನೆ ಹೇಗೆ ಬರ್ತದೆ ಅಂತಂದ್ರೆ ರಾಷ್ಟ್ರೀಯ ಜಲ ಜೀವನ ಮಿಷನ್ ನ ಅಡಿ ಅಥವಾ ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಪೂರೈಕೆ ಮಾಡುವಂತ ಕರ್ನಾಟಕದ ಪ್ರಮುಖ ಯೋಜನೆ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆ ಮೂಲಕ ಕರ್ನಾಟಕ ಸರ್ಕಾರ ಪ್ರತಿ ದಿನಕ್ಕೆ ಎಷ್ಟು ಕುಡಿಯುವ ನೀರಿನ ಪೂರೈಕೆ ಮಾಡುವ ಗುರಿಯನ್ನು ಹೊಂದಿದೆ ಎನ್ನುವ ಆಧಾರದಲ್ಲಿ ಪ್ರಶ್ನೆ ಕೇಳ್ತಾನೆ ಅಥವಾ ಮನೆ ಮನೆಗೆ ಗಂಗೆ ಯೋಜನೆಯ ಗುರಿ ಏನು ಅಂತ ಪ್ರಶ್ನೆ ಕೇಳಿದಾಗ 55 ಎಲ್ಪಿಸಿಡಿ ಅಂತ ಹೇಳಿ ಅಂದ್ರೆ 55 ಲೀಟರ್ ಕನಿಷ್ಠ ಕುಡಿಯುವ ನೀರು ಪ್ರತಿ ದಿನಕ್ಕೆ ಒಬ್ಬ ವ್ಯಕ್ತಿಯಂತೆ ಪೂರೈಕೆ ಮಾಡಬೇಕು ಎನ್ನುವಂತಹ ಗುರಿಯನ್ನು ಹೊಂದಿರತಕ್ಕಂತ ಯೋಜನೆ ದಟ್ ಈಸ್ ರಾಷ್ಟ್ರೀಯ ಜಲ ಜೀವನ ಮಿಷನ್ ಅಂತ ಹೇಳಿ ರಾಷ್ಟ್ರೀಯ ಜಲ ಜೀವನ ಮಿಷನ್ ಗಿಂತ ಮುಂಚೆ ಕರ್ನಾಟಕದಲ್ಲಿ ಇದ್ದಂತಹ ಪ್ರಮುಖ ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಯೋಜನೆ ಯಾವುದು ಅಂದ್ರೆ ದಟ್ ಈಸ್ ಜಲಧಾರೆ ಅಂತ ಹೇಳಿ ಆ ಜಲಧಾರೆ ಯೋಜನೆಯ ಮೊದಲ ಉದ್ದೇಶ 85 ಎಲ್ಪಿಸಿಡಿ ಆಗಿತ್ತು ಬಟ್ ಪ್ರೆಸೆಂಟ್ ಇದರ ಉದ್ದೇಶ ಎಷ್ಟಾಗಿದೆಪ್ಪ ಅಂತಂದ್ರೆ ಇದರ ಗುರಿ 55 ಎಲ್ಪಿಸಿಡಿ ಆಗಿರತಕ್ಕಂಥದ್ದು ಇದು ಡೆಫಿನೆಟ್ಲಿ ಕ್ವಶನ್ ಕೇಳುವಂತಹ ಏರಿಯಾ ಇದೆ ನೆನಪಿರಲಿ ಈ ರಾಷ್ಟ್ರೀಯ ಜಲ ಜೀವನ ಮಿಷನ್ ನ ಘೋಷವಾಕ್ಯ ಕೇಳ್ತಾನೆ ಎಷ್ಟರಲ್ಲಿ ಜಾರಿಗೆ ಬಂತು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಪ್ರಶ್ನೆ ಕೇಳ್ತಾನೆ ಈ ಯೋಜನೆಯನ್ನ ಕಂಪ್ಲೀಟ್ ಮಾಡಿರುವಂತಹ ಭಾರತದ ಮೊದಲ ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಕರ್ನಾಟಕದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ಅನ್ನುವಂತಹ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಆ ಉದ್ದೇಶಕ್ಕೆ ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ ಆಮೇಲೆ 2019 ವರ್ಷ ಕರ್ನಾಟಕದಲ್ಲಿ ಜಲವರ್ಷ 2018 ವರ್ಷ ಇದು ಸಿರಿಧಾನ್ಯಗಳ ವರ್ಷ ಈ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮತ್ತೊಂದು ಕಿರೀಟ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ 2018ರಲ್ಲಿಯೇ ಘೋಷಣೆ ಮಾಡಿದ್ದ ಸಿರಿಧಾನ್ಯಗಳ ವರ್ಷವನ್ನ 2023ಕ್ಕೆ ವಿಶ್ವಸಂಸ್ಥೆಯು ಕೂಡ ವಿಶ್ವಸಂಸ್ಥೆ ಸಿರಿಧಾನ್ಯಗಳ ವರ್ಷ ಅಂತೇಳಿ 2023ನ್ನು ಘೋಷಣೆ ಮಾಡಿರೋದು ಈಗ ಇಲ್ಲಿ ಸಿರಿಧಾನ್ಯ ಅಂತ ಬಂದಾಗ ಇಲ್ಲೊಂದು ಪ್ರಮುಖ ಯೋಜನೆ ಇದೆ ಸಿರಿಧಾನ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಆಮೇಲೆ ರೈತರಿಗೆ ಯಾರೆಲ್ಲ ಸಿರಿಧಾನ್ಯಗಳನ್ನ ಬೆಳೀತಾರೆ ಅವ್ರಿಗೆ ಉತ್ತಮವಾದಂತಹ ರೀತಿಯೊಳಗೆ ಸಿರಿಧಾನ್ಯಗಳನ್ನ ಬೆಳೆಯೋರಿಗೆ ಪೂರೈಕೆ ಮಾಡ ಆಮೇಲೆ ಪ್ರೋತ್ಸಾಹ ನೀಡಬೇಕೆನ್ನುವ ಉದ್ದೇಶಕ್ಕೆ ಇಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ 2019 ಮತ್ತು 20ನೇ ಸಾಲಿಗೆ ಸೇಮ್ ಮತ್ತೆ 2019 ಮತ್ತು 20ನೇ ಸಾಲಿಗೆ ಇಲ್ಲಿ ರೈತ ಸಿರಿ ಎನ್ನುವ ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂದ ನೆನ್ಪಿಟ್ಕೊಳ್ಳಿ ಯಾವ ಯೋಜನೆ ರೈತ ಸಿರಿ ಯೋಜನೆ ಅಂತ ಹೇಳಿ ಇಲ್ಲಿ ಒಂದಿಟ್ಟು ಸಿರಿಧಾನ್ಯಗಳ ಅಂತ ಬಂದಾಗ ಇದನ್ನೊಂದಿಟ್ಟು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು ಯಾವ ಯೋಜನೆ ಅಂದ್ರೆ ರೈತ ಸಿರಿ ಯೋಜನೆ ಅಂತ ಹೇಳಿ ರೈತ ಸಿರಿ ಯೋಜನೆಯ ಅತಿ ಮುಖ್ಯ ಉದ್ದೇಶ ಭಾರತದ ಕರ್ನಾಟಕದ ಗ್ರಾಮೀಣ ಭಾಗದ ರೈತರಿಗೆ ಸಿರಿಧಾನ್ಯಗಳನ್ನ ಬೆಳೆಯುವಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದು ಸಿರಿಧಾನ್ಯಗಳನ್ನ ಅಂತ ಬಂದಾಗ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಸಿರಿಧಾನ್ಯಗಳನ್ನ ಬೆಳೆಯೋದು ಓಕೆ ಇಲ್ಲಿ ಸಿರಿಧಾನ್ಯಗಳು ಅಂತಂದ್ರೆ ಯಾವುವು ನೋಡ್ರಿ ಈಗ ನಾವು ಭತ್ತವನ್ನ ಸಹಜವಾಗಿ ಅನ್ನವನ್ನ ತಯಾರು ಮಾಡ್ಲಿಕ್ಕೆ ಬಳಕೆ ಆಗ್ತಾ ಇರುವಂತಹ ಪ್ರಮುಖ ಆಹಾರ ಧಾನ್ಯ ಯಾವುದು ಭತ್ತ ಇಡೀ ಭಾರತದಲ್ಲಿ ಈ ಭತ್ತವನ್ನ ಎಲ್ಲಾ ಭಾಗದಲ್ಲಿಯೂ ಸಹಜವಾಗಿ ಬೆಳೀತಾರೆ ಯಾಕಂದ್ರೆ ಇದು ಎಲ್ಲಾ ಭಾಗದಲ್ಲಿಯೂ ಸಾಮಾನ್ಯವಾಗಿರುವಂತಹ ಆಹಾರ ಧಾನ್ಯ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಭತ್ತ ಬೆಳೆಯುವ ಸಂದರ್ಭದೊಳಗ ಅತಿಯಾದ ಕ್ರಿಮಿನಾಶಕ ಮತ್ತು ಅತಿ ಹೆಚ್ಚು ರಸಗೊಬ್ಬರಗಳ ಪೂರೈಕೆಯ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ ಈ ಭತ್ತ ಬೆಳೆಯುವಲ್ಲಿ ಸ್ವಲ್ಪ ಈ ಒಂದು ಆಹಾರ ಧಾನ್ಯ ಆ ಕ್ರಿಮಿನಾಶಕ ಮತ್ತು ಈ ರಸಗೊಬ್ಬರಗಳ ಅತಿ ಹೆಚ್ಚು ಬಳಕೆಯ ಪರಿಣಾಮ ವಿಷಯುಕ್ತಗೊಳ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಇವತ್ತು ಭತ್ತದ ಪೂರೈಕೆ ಏನಾಗ್ತದೆ ಕಡಿಮೆ ಅವಧಿಯೊಳಗೆ ಅತಿ ಹೆಚ್ಚಾಗಿ ಪೂರೈಕೆ ಆಗ್ತಾ ಇರುವಂತದ್ದು ಆ ಉದ್ದೇಶ ಇಟ್ಕೊಂಡು ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದೇಳಿ ಈ ಮತ್ತೆ ಭತ್ತದಷ್ಟೇ ಹೆಚ್ಚು ಆಮೇಲೆ ಭತ್ತದಷ್ಟೇ ಕ್ವಾಲಿಟಿ ಇರುವಂತಹ ಮತ್ತು ಭತ್ತಕ್ಕೆ ಪೂರಕವಾಗಿ ಅನ್ನವನ್ನು ತಯಾರು ಮಾಡುವಂತಹ ಪ್ರಮುಖ ಧಾನ್ಯಗಳನ್ನ ಇಲ್ಲಿ ಗಮನದಲ್ಲಿಟ್ಕೊಂಡು ಫಾರ್ ಎಕ್ಸಾಂಪಲ್ ನೆವಣೆ ಸಾಮೆ ನೆವಣೆ ಸಾಮೆ ಆರಕ ಬರಗು ಇವೆಲ್ಲ ಈ ಭತ್ತಕ್ಕೆ ಪರ್ಯಾಯವಾಗಿ ಬೆಳೆಯಬಹುದಾದಂತಹ ಧಾನ್ಯಗಳಾಗಿರ್ತಕ್ಕಂಥದ್ದು
ಭತ್ತಕ್ಕೂ ನೆವಣೆಗೂ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಭತ್ತ ತಿನ್ನೋದ್ರಿಂದ ಶುಗರ್ ಪೇಷಂಟ್ ಗಳು ಆಗ್ತಾರೆ. ಆದ್ರೆ ಆ ಶುಗರ್ ಪೇಷಂಟ್ ಗಳಿಗೆ ಶುಗರ್ ಕಡಿಮೆ ಆಗಬೇಕಾಗಿತ್ತಪ್ಪ ಅಂದ್ರೆ ನೆವಣೆಯನ್ನ ಸಜೆಸ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದನೂ ಮತ್ತು ಪೌಷ್ಟಿಕ ಆಹಾರದ ಪೂರೈಕೆಯ ದೃಷ್ಟಿಕೋನದಿಂದನೂ ಜೊತೆಗೆ ಈ ರೈತರ ಆಹಾರ ಧಾನ್ಯಗಳ ಬೆಳವಣಿಗೆಯಲ್ಲಿ ಈ ವೆಚ್ಚದಾಯಕ ಬೆಳೆಗಳನ್ನ ಕಡಿಮೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ಆದಾಯ ನೀಡುವಂತಹ ಬೆಳೆಗಳನ್ನು ಕೂಡ ಬೆಳೆಯುವ ಇಂಟೆನ್ಷನ್ ಇಟ್ಕೊಂಡು ಕರ್ನಾಟಕ ಸರ್ಕಾರ ಏನ್ ಮಾಡಿತ್ತು, ಇದಕ್ಕೆ ಬದಲಾಗಿ ಏನು ಪೂರಕ ಬೆಳೆಗಳಿದೆ ನೋಡ್ರಿ ನೋಡ್ರಿ, ಭತ್ತದಕ್ಕಿಂತನೂ ನೆವಣೆ ಅತಿ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುವಂತಹ ಅಂಶ. ಈ ರೀತಿಯಾಗಿ ಪ್ರಮುಖ ಆಹಾರ ಬೆಳೆಗಳಿಗೆ ಪರ್ಯಾಯವಾಗಿ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ ಧಾನ್ಯಗಳನ್ನ ಯಾವು ಇರ್ತವಲ್ವ ಅವುಗಳಿಗೆ ನಾವೆಂತ ಕರಿತಾ ಇದ್ದಾವೆ, ಸಿರಿಧಾನ್ಯಗಳು ಅಂತ ಕರೀತಾ ಇದ್ದಾವೆ. ಈ ರೀತಿಯ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ರೈತ ಸಿರಿ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದ. ಈ ರೈತ ಸಿರಿ ಯೋಜನೆಯಡಿ ಎಟ್ ಪ್ರೆಸೆಂಟ್ ಫ್ರೆಂಡ್ಸ್ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಪ್ರತಿ ಹೆಕ್ಟರ್ಗೆ ಇವತ್ತು ಯಾರು ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಮುಂದಾಗ್ತಾ ಇದಾರೋ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿಗಳ ಸಹಾಯಧನವನ್ನ ಇವನ್ ಕರ್ನಾಟಕ ಸರ್ಕಾರನೇ ನೀಡ್ತಾ ಇದೆ. ನೆನ್ಪಿಡಿ, ಪ್ರತಿ ಹೆಕ್ಟರ್ಗೆ ಎಷ್ಟು ಸಹಾಯಧನ? 10,000 ರೂಪಾಯಿಗಳವರೆಗೆ. ಇದು ಉತ್ತರ ಬರೋ ಹಾಗೆ ಪ್ರಶ್ನೆ ಕೇಳ್ತೇನೆ, ನೆನ್ಪಿಟ್ಕೊಳ್ಳಿ. ಸಿರಿಧಾನ್ಯ ಯೋಜನೆಯಡಿ ಅಥವಾ ರೈತ ಸಿರಿ ಯೋಜನೆಯಡಿ ಕರ್ನಾಟಕ ಸರ್ಕಾರ ಪ್ರತಿ ಹೆಕ್ಟರ್ ಭೂಭಾಗಕ್ಕೆ ಎಷ್ಟು ಧನ ಸಹಾಯವನ್ನ ನೀಡಲಾಗ್ತಾ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. 10,000 ರೂಪಾಯಿವರೆಗೆ ಧನ ಸಹಾಯ ಲಭ್ಯ ಇದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವೇನಾದ್ರೂ ಬಹುಶಃ ರೈತರಾಗಿದ್ರಿ ಅಂತಂದ್ರೆ ಈ ಸೌಲಭ್ಯವನ್ನು ಕೂಡ ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಒಂದು ಈ ಯೋಜನೆ ನಿಮ್ಮ ಕೃಷಿ ಪೂರಕ ಅಥವಾ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆ ಜೊತೆಗೆ ನಾಳೆ ನೀವು ಎಕ್ಸಾಮಿಗೆ ಪ್ರಿಪರೇಷನ್ ಆಗ್ತಾ ಇದ್ರಂದ್ರೆ ಅಲ್ಲಿಯೂ ಕೂಡ ಪ್ರಶ್ನೆ ಕೇಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ. ಡನ್. ಇದು ರೈತ ಸಿರಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರಮುಖ ಯೋಜನೆ. ಆದ್ರೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ರೈತರ ಸಮಸ್ಯೆಯನ್ನ ಅಥವಾ ರೈತರ ಆತ್ಮಹತ್ಯೆಯನ್ನ ನಿಯಂತ್ರಣ ಮಾಡಬೇಕೆನ್ನುವ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ 2007ರಲ್ಲಿಯೇ ಯಾವ ಯೋಜನೆಯನ್ನು ಜಾರಿ ತಗೊಂಡಿತ್ತಪ್ಪ ಅಂತಂದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನ ಜಾರಿ ತಗೊಂಡ್ಬಂದಿತ್ತು. ಯಾವುದು? ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನ ಜಾರಿ ತಗೊಂಡ್ಬಂದಿತ್ತು. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದರ ಅತಿ ಮುಖ್ಯ ಉದ್ದೇಶ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅತಿ ಮುಖ್ಯ ಉದ್ದೇಶ ಅಂತ ಬಂದಾಗ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಬಹುತೇಕ ಇಲ್ಲಿ ಕರ್ನಾಟಕದಲ್ಲಿ ಈ ತರಗತಿಗಳನ್ನ ವೀಕ್ಷಣೆ ಮಾಡುವಂತಹ ಗ್ರಾಮೀಣ ಭಾಗದ ಬಹುತೇಕ ವಿದ್ಯಾರ್ಥಿಗಳು ನಾವು ರೈತಾಪಿ ವರ್ಗದವರೇ ಆಗಿರ್ತವೆ. ನಮ್ಮ ಸಮಸ್ಯೆ ಏನಾಗಿರ್ತದೆ ಇವತ್ತು ರೈತಾಪಿ ವರ್ಗದಲ್ಲಿ ಈ ಕೃಷಿ ಚಟುವಟಿಕೆ ಹಿನ್ನಡೆ ಆಗೋದಕ್ಕೆ ಮತ್ತು ರೈತ ಆತ್ಮಹತ್ಯೆಗೆ ಕಾರಣ ಆಗೋದಕ್ಕೆ ಒಂದು ಎಕನಾಮಿಕಲ್ ರೀಸನ್ ಅನ್ನ ನೋಡ್ಕೊಂಡಾಗ, ಗಮನಿಸಿ ಸರ್, ನಮ್ಮದು ಭಾರತದಲ್ಲಿ ಋತುಮಾನ ಆಧಾರಿತ ಬೇಸಾಯ, ಹೌದಾ? ಈ ಋತುಮಾನ ಆಧಾರಿತ ಬೇಸಾಯದಲ್ಲಿ ಎಟ್ ಎ ಟೈಮ್ ಮಳೆ ಬರುತ್ತದೆ. ಮಳೆ ಬಂದ ಸಂದರ್ಭದೊಳಗೆ ಇಡೀ ಭಾರತದ ಭೂಭಾಗದ ವ್ಯಾಪ್ತಿಯಲ್ಲಿ ಒಂದೇ ಸಮಯಕ್ಕೆ ಆಹಾರ ಧಾನ್ಯಗಳನ್ನ ಬೆಳೀತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಜೂನ್ ಅಥವಾ ಜುಲೈ ಟೈಮ್ ಒಳಗೆ ನಾವು ಆಹಾರ ಧಾನ್ಯಗಳನ್ನ ಬಿತ್ತನೆ ಮಾಡ್ತೇವೆ ಅಂತ ತಿಳ್ಕೊಂಡು ಇಡೀ ಭಾರತದ ಬಹುಭಾಗದಲ್ಲಿ. ಇದು ಕಟಾವ್ ಆಗದೆ ಯಾವ್ದಪ್ಪ ಅಂತಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಟೈಮ್ ಒಳಗೆ ಕಟಾವ್ ಆಗ್ತದೆ. ಅವಾಗ ಇಲ್ಲಿ ಸೀಸನ್ ಶುರು ಆಗಿರ್ತದೆ. ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ ಎಟ್ ಎ ಟೈಮ್ ಇಡೀ ಭಾರತದ ಭೂಭಾಗದೊಳಗೆ ಆಹಾರ ಧಾನ್ಯಗಳನ್ನ ಬಿತ್ತನೆ ಮಾಡುತ್ತವೆ, ಎಟ್ ಎ ಟೈಮ್ ಫಸಲನ್ನ ಪಡೀತವೆ, ಅಥವಾ ಈ ತರ ಏನಾದ್ರೂ ವ್ಯತ್ಯಾಸಗಳಿದಾವ? ಒಬ್ರು ಒಂದು ತಿಂಗಳ ನಂತರ, ಇನ್ನೊಬ್ರು ಇನ್ನೊಂದು ತಿಂಗಳ ನಂತರ, ಇನ್ನೊಬ್ರು ಇನ್ನೊಂದು ತಿಂಗಳ ನಂತರ ಏನಾದ್ರೂ ಆಹಾರ ಧಾನ್ಯಗಳನ್ನ ಪಡ್ಕೊಳ್ಳುವ ಸಾಧ್ಯತೆ ಇದೆಯಾ? ಆ ರೀತಿಯ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಋತುಮಾನ ಆಧಾರಿತ ಬೇಸಾಯ ಇರೋದ್ರಿಂದ ಇಡೀ ಭಾರತದ ಬಹುಭಾಗದಲ್ಲಿ ಎಟ್ ಎ ಟೈಮ್ ಆಹಾರ ಧಾನ್ಯಗಳನ್ನ ಬೆಳೀತಾರೆ. ಅದರ ಪರಿಣಾಮ ಎಟ್ ಎ ಟೈಮ್ ಫಸಲು ಬರ್ತದೆ. ಅದರ ಪರಿಣಾಮ ಒಂದೇ ಸಮಯಕ್ಕೆ ಮಾರುಕಟ್ಟೆಗೆ ನಾವು ಈ ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡುತ್ತವೆ. ಒಂದೇ ಸಮಯಕ್ಕೆ ಈ ಆಹಾರ ಧಾನ್ಯಗಳು ಮಾರುಕಟ್ಟೆಗೆ ಪೂರೈಕೆ ಆದವು ಅಂತಂದ್ರೆ ನೋಡ್ರಿ, ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದ ಆಹಾರ ಧಾನ್ಯ ಮಾರುಕಟ್ಟೆಗೆ ಬಂತು ಅಂತಂದ್ರೆ ಅದರ ಮೇಲಿನ ಬೇಡಿಕೆ ಕುಸಿಯುತ್ತದೆ. ಅದರ ಮೇಲಿನ ಬೇಡಿಕೆ ಕುಸಿತು ಅಂತಂದ್ರೆ ಸಡನ್ ಆಗಿ ಅದರ ಬೆಲೆನೂ ಕೂಡ ಕಡಿಮೆ ಆಗ್ತದೆ. ಅದರ ಬೆಲೆ ಕಡಿಮೆ ಆಯಿತು ಅಂತಂದ್ರೆ ಅದರ ಹೊರೆ ಅದನ್ನ ಬೆಳೆದಂತಹ ರೈತನ ಮೇಲೆ ಬೀಳ್ತಿರ್ತದೆ, ಹೌದಲ್ವಾ? ಇದು ಎಟ್ ಪ್ರೆಸೆಂಟ್ ನಮ್ಮಲ್ಲಿರುವಂತಹ ಕೃಷಿಯ ಅತಿ ಪ್ರಮುಖ ಒಂದ್ ಸ್ವಲ್ಪ ಅವೈಜ್ಞಾನಿಕ ಪದ್ಧತಿ ಅಂತಾನೆ ಗುರುತಿಸ್ಕೊತಕ್ಕಂಥದ್ದು. ಸರಿ ಸರ್, ಇಂತಹ ಒಂದು ಪ್ರಯತ್ನ ಅಥವಾ ಇಂತಹ ಒಂದು ಪ್ರಯತ್ನಗಳನ್ನ ತಪ್ಪಿಸ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು?
ನೆನಪಿರಲಿ, ಎಷ್ಟು ಮನೆಗೆ ಅಗತ್ಯ ಇರುವಂತಹ ಆಹಾರ ಧಾನ್ಯಗಳ ಬೆಳವಣಿಗೆ ಇರ್ತದಲ್ಲ ಅಷ್ಟನ್ನ ಮಾತ್ರ ತಾವು ತಮ್ಮ ಜಮೀನಿನಲ್ಲಿ ಬೆಳೆದುಕೊಂಡು ಉಳಿದ ಜಮೀನುಗಳಲ್ಲಿ ಕೃಷಿ ಪೂರಕ ಚಟುವಟಿಕೆಗಳನ್ನು ಕೈಗೊಳ್ಳತಕ್ಕಂಥದ್ದು. ಕೃಷಿ ಪೂರಕ ಚಟುವಟಿಕೆ ಹೇಗಿರಬೇಕು ಅಂತಂದ್ರೆ ಅದು ಪ್ರತಿ ತಿಂಗಳ ಪೇಮೆಂಟ್ ಬರೋ ಹಾಗೆ ಕೃಷಿ ಚಟುವಟಿಕೆ ಇರಬೇಕು. ಪ್ರತಿ ತಿಂಗಳು ಪೇಮೆಂಟ್ ಬರೋ ಹಾಗೆ ಕೃಷಿ ಚಟುವಟಿಕೆ ಅಂತ ಬಂದಾಗ ದಟ್ ಈಸ್ ಈಗ ಜಾನುವಾರು ಸಾಕಾಣಿಕೆ ಅಂತ ಇರ್ತದೆ. ಯಾವುದು ಜಾನುವಾರು ಸಾಕಾಣಿಕೆ? ಜಾನುವಾರು ಸಾಕಾಣಿಕೆ ಅಂತ ಬಂದಾಗ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಆಮೇಲೆ ಈ ತರ ಆಮೇಲೆ ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ, ಸಾಕಷ್ಟು ದಾರಿಗಳಿದಾವೆ. ಸರಿ ಸರ್, ನಾವು ಎಲ್ಲ ಚಟುವಟಿಕೆಗಳನ್ನ ಮಾಡ್ತೇವೆ, ದುಡ್ಡು ಕೊಡೋರು ಯಾರು ಅಂತ ಬಂದಾಗ ನೆನಪಿರ್ಲಿ ಸರ್, ಯಾರು ಈ ಪ್ರಮುಖ ಬೆಳೆಗಳ ಪ್ರಮಾಣವನ್ನ ಕಡಿಮೆ ಮಾಡಿ ತಮ್ಮ ಜಮೀನಿನಲ್ಲಿ ಕೃಷಿ ಪೂರಕ ಚಟುವಟಿಕೆಗಳನ್ನ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾರೋ ಅವರಿಗೆ ಸಹಾಯಧನವನ್ನ ಒದಗಿಸಿಕೊಡ್ಲಿಕ್ಕೆ ಅಥವಾ ಸಬ್ಸಿಡಿ ಆಧಾರದಲ್ಲಿ ಲೋನ್ ಸೌಲಭ್ಯವನ್ನು ನೀಡಲಿಕ್ಕೆ ಭಾರತ ಸರ್ಕಾರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತಂದೇಳಿ ಜಾರಿ ತಗೊಂಬಂದಿದ್ದಾನೆ. ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇವತ್ತು ಕರ್ನಾಟಕದ ಗ್ರಾಮೀಣ ಭಾಗದೊಳಗೆ ಎಮ್ಮೆ ಲೋನು ಆಕಳ ಲೋನ್ ಅಂತಾನೆ ಹೆಚ್ಚು ಪ್ರಸಿದ್ಧಿ ಇರತಕ್ಕಂಥದ್ದು. ಹೌದಲ್ವಾ? ಎಷ್ಟೋ ಜನ ಇದರ ಫಲಾನುಭವಿಗಳು ಕೂಡ ಇರ್ತೀರಿ. ಹಾಗೆ ನೋಡಿದಾಗ ಇವತ್ತು ಈ ಚಟುವಟಿಕೆಗಳು ಕೂಡ ಇವತ್ತು ದೇಶದ ರೈತರ ಆದಾಯವನ್ನ ಹೆಚ್ಚು ನೀಡುವುದಕ್ಕೆ ಇದು ಸಹಕಾರಿಯಾಗಿರ್ತಕ್ಕಂಥದ್ದು. ನೆನಪಿರಲಿ, ಯಾರೆಲ್ಲ ಈ ಯೋಜನೆಯ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅದನ್ನ ಪಡ್ಕೊಳ್ರಿ. ಜೊತೆಗೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದಾಗ ಅದನ್ನು ಕೂಡ ಪೂರೈಕೆ ಮಾಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKVY ಇದರ ಅತಿ ಮುಖ್ಯ ಉದ್ದೇಶ ಒಂದೇ ರೀತಿಯ ಆಹಾರ ಧಾನ್ಯಗಳ ಬೆಳವಣಿಗೆ ಅಥವಾ ಬೆಳೆಯ ಪ್ರಮಾಣವನ್ನ ಮಿತಗೊಳಿಸಿ ಕೃಷಿ ಪೂರಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಫಲಾನುಭವಿಗಳಿಗೆ ಆರ್ಥಿಕ ನೆರವನ್ನ ಒದಗಿಸಿಕೊಡುವ ಉದ್ದೇಶಕ್ಕೆ ಸರ್ಕಾರ ಜಾರಿಗೆ ತಂದ ಯೋಜನೆ ಯಾವುದು ಅಂದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ. ಈ ಯೋಜನೆ ಮೂಲಕ ಯಾರೆಲ್ಲ ಕೃಷಿ ಪೂರಕ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೋ ಅವ್ರಿಗೆಲ್ಲರಿಗೂ ಈ ಯೋಜನೆ ಏನಪ್ಪಾ ಅಂದ್ರೆ ಸಹಾಯಧನವನ್ನ ಒದಗಿಸಿಕೊಡ್ತಕ್ಕಂಥದ್ದು. ದಿಸ್ ಈಸ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಅದಾದ್ಮೇಲೆ ಗ್ರಾಮೀಣ ಭಾಗದ ಟು ಫೇಮಸ್ ಎಂಪ್ಲಾಯ್ಮೆಂಟ್ ಪ್ರಾಜೆಕ್ಟ್ ಎಂಪ್ಲಾಯ್ಮೆಂಟ್ ಯೋಜನೆ ಅಂತಂದ್ರೆ ಪ್ರೆಸೆಂಟ್ ತುಂಬಾ ಇಂಪಾರ್ಟೆಂಟ್ ಇರತಕ್ಕಂಥದ್ದು NGNREGA ಅಂತ ಹೇಳಿ. NGNREGA ಈಸ್ ನಥಿಂಗ್ ಬಟ್ ಮಹಾತ್ಮ ಗಾಂಧಿ ಗ್ರಾಮೀಣ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಥವಾ ಕಾಯ್ದೆ ಅಂತ ಹೇಳಿ. ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ. ಹೌದಾ? ಇದು ಎಟ್ ಪ್ರೆಸೆಂಟ್ ಕರ್ನಾಟಕದೊಳಗ ಆಯ್ತು ಅಥವಾ ಭಾರತದಲ್ಲಾಯ್ತು ನರೇಗಾ ಎನ್ನುವ ಹೆಸರಿನ ಮೂಲಕನೇ ಹೆಚ್ಚು ಪ್ರಚಲಿತದೊಳಗೆ ಇರ್ತಕ್ಕಂಥದ್ದು. ಈ ನರೇಗಾ ಯೋಜನೆಯ ಕಲ್ಪನೆ ಫಸ್ಟ್ ಪ್ರಾರಂಭ ಆಗಿದ್ದು ಯಾರಿಂದ ಅಂತ ಬಂದಾಗ 1990ರಲ್ಲಿ ಪಿ ವಿ ನರಸಿಂಹರಾವ್ರವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದೊಳಗ ಈ ಕಲ್ಪನೆ ಮೊಟ್ಟ ಮೊದಲ ಬಾರಿಗೆ ಸಸಿ ಬೆಳೀತದೆ. ಅಂದ್ರೆ ಆಗಿನ ಸಂದರ್ಭದೊಳಗ 90ರ ದಶಕದಲ್ಲಿ ರೈತರು ಕೇವಲ ಒಂದು 3 ತಿಂಗಳು ಮಾತ್ರ ದುಡಿಮೆಯಲ್ಲಿ ಇರ್ತಾ ಇದ್ರು. ಆನಂತರ ದಿನಮಾನಗಳಲ್ಲಿ 9 ತಿಂಗಳು ಕೂಡ ಬರಗಾಲ ಅದು ಇದು ಅಂತ ಹೇಳ್ಕೊಂಡು ಇಲ್ಲಿ ಸಂಕಷ್ಟಕ್ಕೆ ಒಳಗಾಗಿರ್ತಾ ಇದ್ರು. ಅಂತಹ ಸಂದರ್ಭದೊಳಗ ಈ ನಮ್ಮ ರೈತರಿಗೆ ಕನಿಷ್ಠ 100 ದಿನಗಳ ಕಾಲ ಆದ್ರೂ ಉದ್ಯೋಗವನ್ನ ಕಲ್ಪಿಸಿಕೊಡ್ಬೇಕಲ್ವಾ ಎನ್ನುವ ಆಲೋಚನೆ ಕ್ರಮವನ್ನ ಫಸ್ಟ್ ಪರಿಚಯ ಪಡಿಸಿದವರು ಯಾರಪ್ಪ ಅಂದ್ರೆ PV ನರಸಿಂಹರಾವ್ ಅವರು. ಹಾಗಾಗಿ ಇದು ಒಂದು ಉದ್ಯೋಗ ಖಾತ್ರಿ ಆಗಿರ್ಬೇಕು ಮತ್ತೆ ಇದಕ್ಕೊಂದು ಕಾನೂನಿನ ನೆರವನ್ನ ಒದಗಿಸಿಕೊಡ್ಬೇಕು ಎನ್ನುವ ಇಂಟೆನ್ಷನ್ ಇಟ್ಕೊಂಡು 2005ರಲ್ಲಿ ಇದನ್ನ ಕೇಂದ್ರ ಸರ್ಕಾರದೊಳಗ ಕಾಯ್ದೆಯಾಗಿ ಮಂಡನೆ ಆಗ್ತದೆ. ಈ ಯೋಜನೆ ಫೆಬ್ರವರಿ 1, 2006ರಂದು ಇಡೀ ದೇಶಕ್ಕೆ ಅನುಷ್ಠಾನಗೊಳಿಸಲಾಯಿತು ಅಂತ ಬರ್ತದೆ. ಎಷ್ಟರಲ್ಲಿ ಅನುಷ್ಠಾನಗೊಳಿಸಲಾಯಿತು? 2006ರಲ್ಲಿ ಈ ನರೇಗಾವನ್ನ ಒಂದು ಕಾಯ್ದೆಯಾಗಿ ಜಾರಿಗೆ ತಗೊಂಬಂತು, ಮಸೂದೆಯನ್ನು ಅನುಷ್ಠಾನಗೊಳಿಸಲಾಯಿತು. ಇದು ಜಾರಿಗೆ ಬಂದಾಗ ಜಸ್ಟ್ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎನ್ನುವ ಹೆಸರಿನ ಮೂಲಕ ಮಾತ್ರ ಜಾರಿಯಲ್ಲಿತ್ತು. ಬಟ್ 2009ರಲ್ಲಿ ಈ ಯೋಜನೆಯನ್ನ ಈ ಯೋಜನೆ ಯಾವ ಹೆಸರಿನ ಮೂಲಕ ಜಾರಿಗೆ ಬಂತು ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ರಾಷ್ಟ್ರೀಯ
ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಎನ್ನುವ ಯೋಜನೆ ಮೂಲಕ ಎನ್ನುವ ಹೆಸರಿನ ಮೂಲಕ ಈ ಯೋಜನೆ ಜಾರಿಗೆ ಬಂತು NCNREGA ಅಂತ ಹೇಳಿ ಇದರ ಉದ್ದೇಶ ಈ ಆರ್ಥಿಕ ವರ್ಷದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ಒಂದು 100 ದಿನಗಳಿಗೆ ಸಾಕಾಗುವ ಹಾಗೆ ಅಂದ್ರೆ ಒಂದು 100 ದಿನಗಳಿಗೆ ಕಾಲ ಸಾಕಾಗುವ ಹಾಗೆ ಉದ್ಯೋಗವನ್ನು ಪೂರೈಕೆ ಮಾಡಬೇಕು ಅಥವಾ ಈ ಉದ್ಯೋಗವನ್ನು ಕಲ್ಪಿಸಬೇಕು ರೈತಾಪಿ ವರ್ಗದವರಿಗೆ ಅಂತ ಹೇಳಿ ದೃಷ್ಟಿಕೋನ ಇಟ್ಕೊಂಡು ಈ ಯೋಜನೆ ಜಾರಿಗೆ ಬಂತು ಈ ಯೋಜನೆಡಿ ಗ್ರಾಮೀಣ ಭಾಗದಲ್ಲಿ ಸದಾ ಅಥವಾ ಶಾಶ್ವತವಾಗಿ ಬಾಳಿಕೆ ಬರುವಂತ ಶಾಶ್ವತವಾಗಿ ಬಾಳಿಕೆ ಬರುವಂತ ಆಸ್ತಿಯನ್ನು ನಿರ್ಮಾಣ ಮಾಡಬೇಕು ಎನ್ನುವ ಇಂಟೆನ್ಷನ್ ಇಟ್ಕೊಂಡು ನೆನಪಿಟ್ಕೊಳ್ಳಿ ಗ್ರಾಮೀಣ ಭಾಗದಲ್ಲಿ ಶಾಶ್ವತವಾಗಿ ಬಾಳಿಕೆ ಬರುವ ಆಸ್ತಿ ಕೆರೆ ನಿರ್ಮಾಣ ಆಗಿರಬಹುದು ಬದುಕಾಲುವೆಗಳನ್ನು ನಿರ್ಮಾಣ ಮಾಡೋದಾಗಿರಬಹುದು ಇಕ್ಕೆಲಗಳಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಗಿಡಮರಗಳನ್ನು ನೆಡೋದಾಗಿರಬಹುದು ಈ ರೀತಿಯ ಶಾಶ್ವತ ಆಸ್ತಿಯನ್ನು ಉಂಟು ಮಾಡುವಂತ ಚಟುವಟಿಕೆಗಳನ್ನು ಈ ಯೋಜನೆ ಮೂಲಕ ಪೂರ್ವಕ ನಿರ್ಮಾಣ ಮಾಡಬೇಕೆನ್ನುವಂತ ಆಧಾರದಲ್ಲಿ ಈ ಯೋಜನೆಯನ್ನು ಜಾರಿ ತಗೊಂಡ್ಬರಲಾಗಿದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಯೋಜನೆಯಡಿ ಫಲಾನುಭವಿಗಳಾಗಬೇಕಾಗಿತ್ತಂದ್ರೆ ಈ ಯೋಜನೆ ಜಾರಿಯ ಸಂದರ್ಭದೊಳಗೆ ಅರ್ಜಿ ಸಲ್ಲಿಸಿದವರ ಫಲಾನುಭವಿಗಳಿಗೆ ಕನಿಷ್ಠ 15 ದಿನದ ಒಳಗಾಗಿ ಇಲ್ಲಿ ಉದ್ಯೋಗವನ್ನು ಕೊಡಲೇಬೇಕಾಗ್ತದೆ ಇಲ್ಲ ಒಂದು ವೇಳೆ ಉದ್ಯೋಗ ತಲುಪಿಸೋದಕ್ಕೆ ವಿಫಲವಾದರೆ ಸರ್ಕಾರ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ನೀಡಬೇಕಾಗ್ತದೆ ಅದಕ್ಕೆ ಹೇಳ್ತಾ ಇರೋದು ಇದು ಖಾತ್ರಿ ಯೋಜನೆ ಕಂಪಲ್ಸರಿ ಕೊಡಲೇಬೇಕು ಒಂದು ವೇಳೆ ಕೊಡಲೇ ಇದ್ರೆ ಇದಕ್ಕೆ ಕಾನೂನಿನ ನೆರವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಓಕೆನಾ ಒಂದು 15 ಅರ್ಜಿ ಸಲ್ಲಿಸಿದ 15 ದಿನದ ಒಳಗಾಗಿ ನಿಮಗೆ ಉದ್ಯೋಗ ತಲುಪಿಸಬೇಕು ತಲುಪಿಸಲಿಲ್ಲ ಅಂದ್ರೆ ನಿರುದ್ಯೋಗ ಭತ್ತೆಯನ್ನು ಪಡಬೇಕು ಅದಾದ್ಮೇಲೆ ಉದ್ಯೋಗ ಕಂಪ್ಲೀಟ್ ಆಗ್ಯದ ಉದ್ಯೋಗ ಕಂಪ್ಲೀಟ್ ಆದ್ಮೇಲೆ ಇಂದ 15 ದಿನದ ಒಳಗಾಗಿ ನಿಮಗೆ ಪೇಮೆಂಟ್ ಕೊಡಲಿಲ್ಲ ಅಂತಂದ್ರೆ ನಿಮಗೆ ಆ ಪೇಮೆಂಟ್ಗೆ ಬಡ್ಡಿಯನ್ನ ಹಾಕಿ ಐ ಮೀನ್ ವಿಳಂಬ ಪರಿಹಾರ ಧನವನ್ನು ಕೂಡ ನಿಮಗೆ ಪೂರೈಕೆ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ನಿಮಗೆ ಪಾವತಿ ಐ ಮೀನ್ ರೆಮಂಡ್ರೇಷನ್ನ ಪಾವತಿಯ ಸಂದರ್ಭದೊಳಗೆ ಏನಾದರೂ ವಿಳಂಬ ಆದರೂ ಕೂಡ ನೀವು ದುಡಿದಿರುವಂತಹ ದುಡ್ಡಿಗೆ ಬಡ್ಡಿಯನ್ನ ಹಾಕಿ ಪರಿಹಾರ ವಿಳಂಬ ನಿಧಿ ಅಂತಲೂ ಕೂಡ ನಿಮಗೆ ಪೂರೈಕೆ ಮಾಡುವಂತಹ ಯೋಜನೆಯ ಕೆಲವೊಂದು ನಿಯಮಗಳು ಈ NCNREGAದೊಳಗೆ ಇರ್ತಕ್ಕಂಥದ್ದು ಅತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ನಮ್ಮ ಕರ್ನಾಟಕದ ಯೋಜನೆಗಳು ಅಥವಾ ಭಾರತದ ಯೋಜನೆಗಳ ಬಗ್ಗೆ ತಿಳ್ಕೊಂತ ಹೋದಂಗಿಲ್ಲ ನಮಗೆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಾಂಶ ಸಿಗುವುದರ ಜೊತೆ ಜೊತೆಗೆ ನಮ್ಮ ಯೋಜನೆಗಳು ಹೇಗಿದ್ದಾವೆ ಅಂತ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ಳೋಕೆ ಕೂಡ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಷಯಾಂಶಗಳ ಬಗ್ಗೆ ಇದುವರೆಗೂ ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದಾವೆ ಎಟ್ ಪ್ರೆಸೆಂಟ್ NCNREGA ಯೋಜನೆಯಡಿ 2021ನೇ ಸಾಲಿಗೆ ಗಮನಿಸಿಕೊಂಡಾಗ 2021ರ ಸಾಲನ್ನು ಗಮನಿಸಿಕೊಂಡಾಗ ಕರ್ನಾಟಕದಲ್ಲಿ ಪ್ರತಿ ಕೂಲಿ ದರ ಎಷ್ಟಿದೆಯಪ್ಪ ಅಂತಂದ್ರೆ 289 ರೂಪಾಯಿ ಇದೆ 2022ಕ್ಕಿಂತ 309 ರೂಪಾಯಿ ಅಂತ ಹೆಚ್ಚು ಮಾಡಲಾಗಿದೆ ಅಂತೇಳಿ ಪೇಪರ್ ಒಳಗೆ ಘೋಷಣೆ ಆಗಿತ್ತು ಬಟ್ ಅಧಿಕೃತವಾಗಿ ಇನ್ನು ಜಾರಿಗೆ ಬಂದಂತ ತಕ್ಷಣ ಅದನ್ನೊಂದು ಸ್ವಲ್ಪ ನೀವು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ ಪ್ರೆಸೆಂಟ್ 2021ನ ಸಾಲನ್ನ ಗಮನಿಸಿಕೊಂಡಾಗ ಇದರ ಕೂಲಿ ದರ ಪ್ರೆಸೆಂಟ್ ಎಷ್ಟಪ್ಪ ಅಂದ್ರೆ 289 ರೂಪಾಯಿ ಇದೆ ಇದು ಎಷ್ಟಕ್ಕೆ ಹೆಚ್ಚಾಗ್ತದೆ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ನೀವು ಸ್ವಲ್ಪ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಇಟ್ಕೊಂಡು ರೆಡಿ ಆಗಿರಲಿ ಇದು ಕೂಡ ನಿಮ್ಗೆ ಪ್ರಶ್ನೆ ಆಗೋ ಸಾಧ್ಯತೆ ಹೆಚ್ಚಾಗಿರ್ತದೆ ಯಾವುದು NCNREGA ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ತರಗತಿಗಳನ್ನ ಸುದೀರ್ಘವಾಗಿ ಇಲ್ಲಿಯವರೆಗೂ ಗಮನಿಸ್ಕೊಂಡು ಬಂದಿದ್ದೀರಿ ಜೊತೆಗೆ ನನಗಂತೂ ಉತ್ತಮವಾದಂತಹ ಬೆಂಬಲ ನೀಡ್ತಾ ಇದ್ದೀರಿ ಎಲ್ಲೇ ಹೋದರೂ ಕೂಡ ವಿದ್ಯಾರ್ಥಿ ಮಿತ್ರರು ಆತ್ಮೀಯತೆಯಿಂದ ನನ್ನನ್ನು ಕಂಡುಕೊಳ್ತಾ ಇದ್ದೀರಿ ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳು ನನ್ನ ಮುಂದಿನ ತರಗತಿಗಳಿಗೆ ಸಾಧ್ಯ ಆಗುವ ಆತ್ಮವಿಶ್ವಾಸವನ್ನ ನಿಮ್ಮ ಮಾತುಗಳ ಮೂಲಕ ನನಗೆ ನೀಡ್ತಾ ಇದ್ದೀರಿ ಈ ಒಂದು ಸೌಲಭ್ಯಕ್ಕೆ ಅಥವಾ ಈ ಒಂದು ಅವಕಾಶಕ್ಕೆ ಕಾರಣ ಆಗಿರುವಂತಹ ಫೌಂಡೇಶನ್ಗೆ ಯಾವಾಗಲೂ ಈ ಮೂಲಕ ನಾವು ಋಣಿ ಇರ್ತವೆ ಅವರು ಮುಂದಿನ ಯೋಜನೆಗಳಿಗೆ ನಾವು ಯಾವಾಗಲೂ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ರೆಡಿ ಇರ್ತವೆ ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಸಂತೋಷ್ ಲಾಡ್ ಫೌಂಡೇಶನ್ನಲ್ಲಿನ ನನ್ನ ಇದುವರೆಗಿನ ತರಗತಿಗಳನ್ನು ತುಂಬ ಉತ್ತಮವಾಗಿ ವೀಕ್ಷಣೆ ಮಾಡಿ ಆ ಮೂಲಕ ಉತ್ತಮ ರೀತಿಯ ಕಮೆಂಟ್ಗಳನ್ನು ನೀಡುವುದರ ಮೂಲಕ ನನಗೆ ನನ್ನ ಮುಂದಿನ ಬೆಳವಣಿಗೆಗೆ ಸಹಕಾರಿಯಾಗಿದ್ದೀರಿ ನಾನು ಇವತ್ತು ಈ ತರಗತಿಯನ್ನು ಇಲ್ಲಿ ಕಂಪ್ಲೀಟ್ ಮಾಡ್ಬೋದು ಆದರೆ ನನ್ನ ಮುಂದಿನ ತರಗತಿಯನ್ನು ನನ್ನದೇ ಆದಂತಹ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಲುಪಿಸೋದಕ್ಕೆ ಸಾಧ್ಯನೇ ಇರ್ತಾನೆ ಓಕೆನಾ ನೆನ್ಪಿಟ್ಕೊಳ್ಳಿ ಸರ್ ನಂದು ಇಲ್ಲಿಯ ತರಗತಿ ಮುಗಿದ ನಂತರ ಇಲ್ಲಿಯ ತರಗತಿಗಳನ್ನು ಮುಗಿದ ನಂತರ ನಂದೇ ಆದಂತಹ ಯೂಟ್ಯೂಬ್ ಚಾನಲ್ ಇದೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅಂತ ಹೇಳಿ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಸುಮಾರು ಒಂದು 8 ತಿಂಗಳಾಯ್ತು ಅದೊಂದು ಯೂಟ್ಯೂಬ್ ಚಾನಲ್ ಒಳಗೆ ಸ್ಟಾರ್ಟ್ ಮಾಡಿಕೊಂಡು ಸುಮಾರು ಒಂದು 10,000 ಜನ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಇದ್ದೀರಿ ಆಲ್ರೆಡಿ ಕೂಡ ಅಲ್ಲಿಯೂ ಕೂಡ ನೀವು ಈ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳ್ಕೋಬಹುದು ಅಂತ ಹೇಳ್ತಾ ನೆನಪಿರಲಿ ನನ್ನ ಯೂಟ್ಯೂಬ್ ಚಾನಲ್ ಯಾವುದಪ್ಪ ಅಂತಂದ್ರೆ
ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅಂತ ಹೇಳಿ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಎನ್ನುವ ಯೂಟ್ಯೂಬ್ ಚಾನಲ್ ಇದೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಎನ್ನುವ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ಮೂಲಕ ನನ್ನನ್ನು ನೀವು ತಲುಪಿಸಬಹುದು ಅಂತ ಹೇಳ್ತಾ ನನ್ನ ತರಗತಿಗಳನ್ನು ಅಲ್ಲಿ ನೀವು ಕಂಟಿನ್ಯೂ ಆಗಿ ವೀಕ್ಷಿಸಬಹುದು ಅಂತ ಹೇಳ್ತಾ ಇಲ್ಲಪ್ಪ ಅಂದ್ರೆ ನನ್ನನ್ನು ನೀವು ತಲುಪಬೇಕಾಗಿತ್ತು ಅಂತಂದ್ರೆ ಈ ನಂಬರ್ ಇದೆ 9686417 34 ಈ ನಂಬರ್ ನ ಮೂಲಕ ನೀವು ನನ್ನನ್ನು ತಲುಪಬಹುದು ಅಂತಾನೂ ಕೂಡ ನಿಮಗೆ ಹೇಳ್ತಾ ಇದ್ದೇನೆ ಇದರ ಜೊತೆಗೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಿಮಗೆ ಈ ತರಗತಿಯನ್ನು ಉದ್ದೇಶಿಸಿ ಕೊನೆಯದಾಗಿ ಒಂದು ನಿದರ್ಶನವನ್ನು ಹೇಳ್ತಾ ನನ್ನ ತರಗತಿಯನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡ್ತಾರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮನ್ನೆಲ್ಲರನ್ನ ಇದುವರೆಗೂ ಪಾಠ ಬೋಧನೆ ಮೂಲಕ ನಿಮ್ಮನ್ನು ತಲುಪಿದನೆ ಕೊನೆಯ ಕ್ಷಣದಲ್ಲಿ ಬಹುಶಃ ಕೆಲವೊಂದು ಮಾತುಗಳು ನಿಮಗೆ ಇನ್ಸ್ಪೈರ್ ಆಗಬಹುದು ಅನ್ನುವ ಕಾರಣಕ್ಕೆ ಒಂದು ನಿದರ್ಶನವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿ ಮಿತ್ರರು ಓದಿನ ಕಡೆ ಹೆಚ್ಚು ಆಸಕ್ತರಾಗಬೇಕು ಅನ್ನುವ ಕಾರಣಕ್ಕೆ ಈ ಒಂದು ನಿದರ್ಶನ ನಿಮಗೆ ತಲುಪಿಸ್ತಾ ಇರುವಂತದ್ದು ಏನಾದ ನಿದರ್ಶನ ಅಂತಂದ್ರೆ ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜ ಮತ್ತು ಒಬ್ಬ ಮೊಮ್ಮಗ ಇರ್ತಾರೆ ಆ ಅಜ್ಜನಿಗೆ ಮತ್ತು ಮೊಮ್ಮಗನಿಗೆ ಆತ್ಮೀಯತೆ ತುಂಬಾ ಹೆಚ್ಚಾಗಿರುತ್ತದೆ ಆ ಆತ್ಮೀಯತೆ ಜೊತೆ ಜೊತೆಗೆ ಒಂದ್ಸಾರಿ ಮೊಮ್ಮಗನನ್ನ ಆ ಅಜ್ಜ ಏನ್ ಮಾಡ್ತಾನೆ ಒಂದು ಫಿಲ್ಮ್ಗೆ ಕರ್ಕೊಂಡು ಹೋಗ್ತಾನೆ ಅಜ್ಜ ಮೊಮ್ಮಗನನ್ನ ಫಿಲ್ಮ್ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಎಂತ ಫಿಲ್ಮ್ ಕರ್ಕೊಂಡು ಹೋಗ್ಬೋದು ರಾಜ್ಕುಮಾರ್ ಅವರಂತಹ ಫಿಲ್ಮ್ಗಳಿಗೆ ಕರ್ಕೊಂಡು ಹೋಗ್ಬೋದು ಅದೇ ರೀತಿ ಅವರು ಸತ್ಯ ಹರಿಶ್ಚಂದ್ರ ಎನ್ನುವ ಫಿಲ್ಮ್ಗೆ ಕರ್ಕೊಂಡು ಹೋಗ್ತಾರೆ ಆ ಸತ್ಯ ಹರಿಶ್ಚಂದ್ರ ಫಿಲ್ಮ್ ಸ್ಟಾರ್ಟ್ ಆಗ್ತದೆ ಇನ್ನೇನು ಒಂದು ಸ್ಟಾರ್ಟ್ ಆದಲ್ಲಿದ್ದ ಕೊನೆಯ ಮುಗಿಯುವವರೆಗೂ ಒಂದೇ ರೀತಿಯ ಗೋಳೋ ಗೋಳು ಒಂದೇ ಸಮನೆ ಅಜ್ಜ ಹತ್ತಿದ್ದೇ ಹತ್ತಿದ್ದು ಅದನ್ನು ನೋಡಿಕೊಂಡು ಮೊಮ್ಮಗ ನೋಡಿ ನೋಡಿ ತೂ ಎಂತ ಫಿಲ್ಮ್ಗೆ ಅದ್ರ ಬಂದೇನಪ್ಪ ನನ್ನ ಅಜ್ಜನ ಜೊತೆ ಅಂತೇಳಿ ಅವನು ಗೋಳಿಕೊಂಡಿದ್ದು ಯಾಕಂದ್ರೆ ಇವತ್ತಿನ ಜನರೇಷನ್ ಕೂಡ ಹಾಗೇ ಇದೆ ಹಾಗಾಗಿ ಲಾಸ್ಟ್ ಎಲ್ಲ ಫಿಲ್ಮ್ ಮುಗಿತದೆ ಅಜ್ಜ ಕಣ್ಣೀರ್ ಒರೆಸ್ಕೊಂಡು ಎದ್ದು ಹೊರಗೆ ಬರ್ಬೇಕಾದ್ರೆ ಮೊಮ್ಮಗನನ್ನ ಉದ್ದೇಶಿಸಿ ಒಂದು ಮಾತು ಹೇಳ್ತಾನೆ ಲೋ ಮೊಮ್ಮಗ ನೀನು ನಿನ್ನ ಜೀವನದಲ್ಲಿ ಬದುಕಬೇಕಾಗಿತ್ತು ಅಂದ್ರೆ ಸತ್ಯ ಹರಿಶ್ಚಂದ್ರ ಜೊತೆ ಬದುಕಬೇಕು ನೋಡು ಅಂತ ಹೇಳಿ ಆ ಮೊಮ್ಮಗ ಅಜ್ಜನಿಗೆ ಹೇಳ್ತಾನೆ ಹೋಗ ಅಜ್ಜ ಯಾರಿಗೆ ಬೇಕಾಗಿದೆ ಆ ಜೀವನ ಒಂದು ಸಣ್ಣ ಸುಳ್ಳು ಹೇಳ್ಬಿಟ್ಟಿದ್ರೆ ಆರಾಮಾಗಿರ್ತಿಲ್ಲವ ನಾನು ಅಂತ ಜೀವನ ಬೇಡಪ್ಪ ನಾನು ಆರಾಮಾಗಿರ್ತೇನೆ ಅಂತ ಹೇಳಿ ರಿಪೀಟ್ ಅಜ್ಜನಿಗೆ ಆ ಮೊಮ್ಮಗ ವಾದಿಸ್ತಾನೆ ಆ ನಂತರ ಆ ಅಜ್ಜ ಸಾವರಿಸ್ಕೊಂಡು ಮೊಮ್ಮಗನಿಗೆ ತಿಳಿ ಹೇಳ್ತಾನೆ ವೇದಗಳು ಪುರಾಣಗಳ ಪ್ರಕಾರ ಅಥವಾ ಪುರಾಣ ಕಥೆಗಳ ಪ್ರಕಾರ ಸತ್ಯ ಹರಿಶ್ಚಂದ್ರ ಬದುಕಿದ್ದು ಸುಮಾರು ಒಂದು 20,000 ವರ್ಷಗಳ ಕಾಲ ಕಣ ಅಂತಂದೇಳಿ ಅವನಿಗೆ ತಿಳಿ ಹೇಳ್ತಾನೆ ಆ 20,000 ವರ್ಷಗಳಲ್ಲಿ ಅವನಿಗೆ ನಿಜವಾಗಿಯೂ ಸವಾಲಾಗಿದ್ದ ದಿನಗಳು ಎಷ್ಟಪ್ಪ ಅಂದ್ರೆ ಕೇವಲ 2 ವರ್ಷ ಆ 2 ವರ್ಷದ ಅವಧಿಯನ್ನ ಮಾತ್ರ ಸಿನಿಮಾವಾಗಿ ತೋರಿಸ್ತಾ ಇದ್ದಾರೆ ಅಂತೇಳಿ ಅದನ್ನ ನಿದರ್ಶನವಾಗಿಟ್ಕೊಂಡು ಮೊಮ್ಮಗನಿಗೆ ಹೇಳ್ತಾನೆ ನಮ್ಮ ಇಡೀ ಜೀವನದೊಳಗ ತುಂಬಾ ನೆಮ್ಮದಿಯಾಗಿರ್ಬೇಕಾಗಿತ್ತಂದ್ರೆ ಈ ಸತ್ಯ ಹರಿಶ್ಚಂದ್ರನಿಗೆ ಫಸ್ಟ್ ಒಂದಿಷ್ಟು ಪರೀಕ್ಷೆ ಮಾಡಿದ ದೇವರು ಅವನು ನಿರಂತರವಾಗಿ ಪ್ರಾಮಾಣಿಕನಾಗಿದ್ರೆ ಅವನಿಗೆ ಸಂಪತ್ತು ಶಿರಿ ಸೌಲಭ್ಯ ಐಶ್ವರ್ಯಗಳೆಲ್ಲವನ್ನು ನೀಡೋಣ ಅದಕ್ಕಿಂತ ಮೊದಲು ಅವನು ಒಂದಿಷ್ಟು ಪರೀಕ್ಷೆ ಮಾಡೋಣ ಇವನಿಗೆ ಅದಕ್ಕೆ ಅರ್ಹತೆ ಇದನೋ ಇಲ್ವೋ ಅಂತಂದೇಳಿ ಅಂತ ಹೇಳ್ತಾ ಆ 2 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ನೀಡ್ತಾನೆ ಅದರಲ್ಲಿ ಅವನು ಪಾಸ್ ಆಗ್ತಾನೆ ಉಳಿದ ಅಷ್ಟು ಜೀವನದ ಪರ್ಯಂತ ಅವನು ಅಷ್ಟೈಶ್ವರ್ಯದೊಳಗೆ ಮುಳುಗಿ ಸುಖವಾದ ನೆಮ್ಮದಿಯಾದಂತಹ ಜೀವನವನ್ನ ಸಾಧಿಸ್ತಾನೆ ಅಂತ ಹಾಗೆ ವಿದ್ಯಾರ್ಥಿ ಮಿತ್ರರೇ ಈ ಒಂದು ನಿದರ್ಶನವನ್ನ ನಮ್ಮ ಜೀವನಕ್ಕೂ ಕೂಡ ನಾವು ಅಪ್ಲೈ ಮಾಡ್ಕೋಬೇಕು ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ ನ ಸಮಯದೊಳಗ ಎಷ್ಟೋ ವಿದ್ಯಾರ್ಥಿಗಳು ಏನಪ್ಪ ಎಷ್ಟು ಓದಿದ್ರು ಒಟ್ಟು ತಲೆಗೆ ಹತ್ತಾ ಇಲ್ಲ ಒಟ್ಟು ಸರಿಯಾದ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅನ್ನುವಂತಹ ನೆಗೆಟಿವ್ ಅಂಶಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದೆ ಇವತ್ತು ನೀವು ಒಂದ್ ಸ್ವಲ್ಪ ಈ ಕೃಷ್ಣ ಐ ಮೀನ್ ಹರಿಶ್ಚಂದ್ರನಿಗೆ ಬಂದಂತಹ ಸಂಕಷ್ಟ ದಿನಗಳು ನಮ್ಗಿದಾವೆ ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ಮಾನಸಿಕವಾಗಿ ತಗೊಂಡು ಮುಂದಿನ ದಿನಮಾನಗಳ ಭರವಸೆಯ ಬಗೆಗೆ ಒಂದಿಷ್ಟು ಪಾಸಿಟಿವ್ ಆದಂತಹ ಆಲೋಚನೆಗಳನ್ನು ಇಟ್ಕೊಂಡು ಇವತ್ತು ಕಷ್ಟಪಡ್ರಿ ಮುಂದಿನ ದಿನಮಾನಗಳಲ್ಲಿ ಹರಿಶ್ಚಂದ್ರ ಬದುಕಿದ ಹಾಗೆ ಇವತ್ತು ನೀವು ಕೂಡ ಮುಂದಿನ ದಿನಮಾನಗಳಲ್ಲಿ ಸುಖವಾದ ಮತ್ತು ನೆಮ್ಮದಿಯಾದ ಜೀವನವನ್ನು ಬದುಕೋದಕ್ಕೆ ಸಾಧ್ಯ ಇದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಓದೋದನ್ನ ಯಾವುದೇ ಕಾರಣಕ್ಕೂ ಕಷ್ಟ ಅಂತ ಪರಿಗಣಿಸ್ಬೇಡ್ರಿ ಅದನ್ನ ಇಷ್ಟವಾಗಿ ತೆಗೆದುಕೊಳ್ಳ್ರಿ ಓದಿನಲ್ಲಿ ಆಸಕ್ತಿಯನ್ನ ಹೆಚ್ಚಿಸ್ಕೊಳ್ರಿ ಓದಿದ್ದನ್ನ ತಿಳಿದುಕೊಳ್ಳ್ರಿ ತಿಳಿದನ್ನ ನೆನ್ಪಿಟ್ಕೊಳ್ಳಿ ಅವು ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗ್ತವೆ ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ವೇದಿಕೆ ತುಂಬಾ ಹೆಚ್ಚು ಫ್ಯಾಕಲ್ಟಿಗಳಿಗೆ ಒಂದು ಹೊಸ ಜೀವನದ ಭರವಸೆಯನ್ನ ಮೂಡಿಸಿದೆ ಅಂತದ್ರಲ್ಲಿ ನಾನು ಕೂಡ ಒಬ್ನು ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನನ್ನ ಮುಂದಿನ ತರಗತಿಗಳನ್ನ ನೀವು ಈ ಚಾನಲ್ ಮೂಲಕ ನೀವು ನನ್ನನ್ನ ತಲುಪಬಹುದು ಅಂತ ಹೇಳ್ತಾ ಜೊತೆಗೆ ನನ್ನ ತರಗತಿಗಳು ಈ ಮುಂದಿನ ನನ್ನ ತರಗತಿಗಳನ್ನ ಇವುಗಳ ಜೊತೆ ಜೊತೆಗೆ ನಂದು ಟೆಲಿಗ್ರಾಮ್ ಇದೆ ಜೊತೆಗೆ ಈ ಟೆಲಿಗ್ರಾಮ್ ಚಾನಲ್ ಮೂಲಕ ಕೂಡ ನನ್ನನ್ನು ನೀವು ತಲುಪಬಹುದು ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತು ನಾನು ನಿಮ್ಗೆ ಚರ್ಚೆ ಮಾಡಿದ್ರಲ್ಲ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಗ್ರಾಮೀಣಾಭಿವೃದ್ಧಿ ಯೋಜನೆಗಳಾಗಿರ್ಬೋದು ಕರ್ನಾಟಕ ಎಕನಾಮಿಕ್ ಸರ್ವೆ ಆಗಿರ್ಬೋದು ಇವುಗಳೆಲ್ಲವನ್ನ ನಿಮ್ಗೆ ತಲುಪಬೇಕಾಗಿತ್ತು ಅಂತಂದ್ರೆ ಇವುಗಳೆಲ್ಲವೂ ತಲುಪಬೇಕಾಗಿತ್ತು ಅಂದ್ರೆ ನಿಮ್ಗೆ ಎಲ್ಲಿ ವಿಷಯಾಂಶಗಳನ್ನ ಓದ್ಬೇಕು ಅಂತಂದ್ರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ದಿನನಿತ್ಯದ
ಪ್ರಜಾವಾಣಿ ಪತ್ರಿಕೆಯನ್ನ ದಿನನಿತ್ಯದ ಪ್ರಜಾವಾಣಿ ಪತ್ರಿಕೆಯನ್ನ ನೀವು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಲಿದಕ್ಕೆ ಮಾಡ್ಕೊಳ್ಳೋದಕ್ಕೆ ರೂಢಿಸ್ಕೊಳ್ಳ್ರಿ. ಈ ಪ್ರಜಾವಾಣಿ ಪತ್ರಿಕೆ ಒಳಗ ಅಥವಾ ಯಾವುದೇ ಪತ್ರಿಕೆ ಆಗಿರಬಹುದು ಕರ್ನಾಟಕದ ಯಾವುದೇ ಯೋಜನೆಗಳ ಬಗ್ಗೆ ದೊಡ್ಡದಾದಂತ ಅಡ್ವರ್ಟೈಸ್ಮೆಂಟ್ ಇರ್ತದ ನೋಡ್ರಿ, ಆ ಅಡ್ವರ್ಟೈಸ್ಮೆಂಟ್ ನ ಸೂಕ್ಷ್ಮ ಅಂಶಗಳನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಅದರಿಂದ ಆರ್ಥಿಕ ಸಮೀಕ್ಷೆಯ ಪ್ರಶ್ನೆಗಳು ಬರ್ತಾ ಇರ್ತವೆ. ಓಕೆನಾ? ಇದು ಒಂದು. ಆದರೆ ಎರಡನೇದು, ಪ್ರತಿ ಗ್ರಾಮ ಪಂಚಾಯಿತಿಗೆ ಪ್ರತಿ ತಿಂಗಳು ಜನಪದ ಎನ್ನುವ ಮ್ಯಾಗಜಿನ್ ಬರ್ತಾ ಇರ್ತದೆ. ಜನಪದ ಎನ್ನುವಂತಹ ಮ್ಯಾಗಜಿನ್ ಬರ್ತಿರ್ತದೆ. ಈ ಜನಪದ ಮ್ಯಾಗಜಿನ್ ಅನ್ನು ಕೂಡ ನೀವು ತುಂಬಾ ಚೆನ್ನಾಗಿ ನೋಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಈ ತರ ಅಪ್ಡೇಟ್ಗಳು ಕೂಡ ನಿಮಗೆ ಮಾಹಿತಿ ಲಭ್ಯ ಇರ್ತದೆ. ಜನಪದ ಮ್ಯಾಗಜಿನ್ ನಂತರ ಮತ್ತೆ ನೀವೇನ್ ಮಾಡಬಹುದು ಅಂತಂದ್ರೆ, ಈ ಒಂದು ಆರ್ಥಿಕ ಸಮೀಕ್ಷೆ ಬಗ್ಗೆ ಅಧ್ಯಯನ ಮಾಡಬೇಕಾಗಿತ್ತಂದ್ರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಬಿಡುಗಡೆ ಮಾಡ್ತದೆ. ಪ್ರತಿ ವರ್ಷ ಬಿಡುಗಡೆ ಮಾಡ್ತದೆ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಇಟ್ಕೊಂಡು ನೀವು KAS ನಂತಹ ಎಕ್ಸಾಮ್ಗಳಿಗೆ ಅಥವಾ ಮುಂಬರುವಂತಹ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ಪ್ರಿಪರೇಷನ್ ಆಗೋದಕ್ಕೆ ಸಾಧ್ಯ ಇರ್ತದೆ. ಇದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಜೊತೆಗೆ ಕರ್ನಾಟಕ ಸರ್ಕಾರನೇ ಬಿಡುಗಡೆ ಮಾಡಿರುವಂತಹ ಕರ್ನಾಟಕ ಕೈಪಿಡಿ ಅಂತ ಸಿಗ್ತದೆ. ಕರ್ನಾಟಕ ಕೈಪಿಡಿ ಅಂತ ಸಿಗ್ತದೆ. ಈ ಕರ್ನಾಟಕ ಕೈಪಿಡಿಯನ್ನು ಕೂಡ ನೀವು ತಗೊಂಡು ಏನ್ ಮಾಡಬಹುದು, ಅಧ್ಯಯನ ಮಾಡಬಹುದು. ಆ ಮೂಲಕ ನಿಮಗೆ ಈ ವಿಷಯ ವಸ್ತು ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಎಲ್ಲಾ ವಿಷಯಗಳನ್ನು ನಿಮಗೆ ತಲುಪಿಸೋದಕ್ಕೆ ಸಮಯದ ಅಭಾವ ಇರುವುದರ ಪ್ರಯತ್ನ ಈ ರೀತಿಯ ವಿಷಯಾಂಶಗಳನ್ನು ನೀವು ಅಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನನ್ನ ಈ ತರಗತಿಗಳು ನಿಮಗೆ ಇಷ್ಟ ಆಗಿತ್ತು, ನನ್ನ ತರಗತಿಗಳು ನಿಮಗೆ ನಿರಂತರವಾಗಿ ಬೇಕಾಗಿತ್ತು ಅಂತ ಬಂದಾಗ ನೀವು ನನ್ನನ್ನು ಮತ್ತೆ ನನ್ನ ಸಂಸ್ಥೆಯಲ್ಲಿ ನೀವು ಪರಿಗಣಿಸಬಹುದು. ಓಕೆನಾ? ನನ್ನ ಸಂಸ್ಥೆಯಲ್ಲಿ ನೀವು ನನ್ನ ಪರಿಗಣಿಸೋದಕ್ಕೆ ಸಾಧ್ಯ ಇದೆ. ಎಸ್, ನೋಡ್ರಿ, ನಾನು ನಿಮಗೆ ಆಫ್ಲೈನ್ ತರಗತಿಯಲ್ಲಿಯೂ ಕೂಡ ನಿಮ್ಮನ್ನು ತಲುಪೋದಕ್ಕೆ ಸಾಧ್ಯ ಇರ್ತಾನೆ. ನಮ್ಮದೇ ಆದಂತಹ ಸಂಸ್ಥೆ ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡ ಅಂತ ಹೇಳಿ, ಈ ಸಂಸ್ಥೆಯ ಮೂಲಕನೂ ಕೂಡ ನಾನು ನಿಮ್ಮನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಈ ತರಗತಿಗಳು ಆಮೇಲೆ ನಿರಂತರವಾಗಿ ನನ್ನ ನಿರಂತರ ತರಗತಿಗಳು ಕೂಡ ಈ ಒಂದು ವೇದಿಕೆಯ ಮೂಲಕ ನಿಮ್ಮನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ಒಂದು ಕೂಡ ನೀವು ನನ್ನ ತಲುಪಬಹುದು, ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡ. ಇಲ್ಲಿ ನನ್ನ ತರಗತಿಗಳು ಆಫ್ಲೈನ್ ಅಲ್ಲಿ ನಿರಂತರವಾಗಿ ನಿಮ್ಮನ್ನ ತಲುಪ್ತಾ ಇರ್ತವೆ. ಅಲ್ಲಿಯೂ ಕೂಡ ನನ್ನ ನೀವು ನನ್ನ ಸೌಲಭ್ಯವನ್ನ ಪಡೆದುಕೊಳ್ಳಕ್ಕೆ ಸಾಧ್ಯ ಇದೆ. ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನನ್ನ ತರಗತಿಗಳು ನೋಡ್ರಿ, ಈ ಇನ್ಸ್ಟಿಟ್ಯೂಟ್ ನನ್ನ ತರಗತಿಗಳು ಇಂಡಿಯನ್ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ, ಯಾವುದು ಇಂಡಿಯನ್ ಜಾಗ್ರಫಿ ಆಗಿರ್ಬೋದು, ಆಮೇಲೆ ಇಂಡಿಯನ್ ಜಾಗ್ರಫಿ ಜೊತೆ ಜೊತೆಗೆ ಸ್ಟೇಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟ ಹಾಗೆ, ಸ್ಟೇಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟ ಹಾಗೆ ನನ್ನ ತರಗತಿಗಳನ್ನು ನೀವು ಇಲ್ಲಿ ಆಫ್ಲೈನ್ ಅಲ್ಲಿ ಮೂಲಕ ನೀವು ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಸೊ ನನ್ನನ್ನು ತಲುಪಬೇಕಾಗಿತ್ತು ಅಂದರೆ 9686417 3414 417 34 ಈ ನಂಬರ್ನ ಮೂಲಕನೂ ಕೂಡ ನನ್ನನ್ನು ತಲುಪಬಹುದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಸೌಲಭ್ಯನೂ ಕೂಡ ನಿಮಗೆ ತಲುಪಿಸೋದಕ್ಕೆ ನಾನು ಸದಾ ಸಿದ್ಧನಿರ್ತೇನೆ. ಎಸ್, ಈ ಒಂದು ವಿಷಯಾಂಶಗಳು ಕೂಡ ನೀವು ತಲುಪೋದಕ್ಕೆ ಆಮೇಲೆ ತಗೊಳ್ಕೊಳ್ಳಕ್ಕೆ ಸಿದ್ಧರಿರಿ ಅಂತ ಹೇಳ್ತಾ, ಆಮೇಲೆ ನನ್ನದೇ ಆದಂತಹ ಯೂಟ್ಯೂಬ್ ಚಾನಲ್ ಇದೆ, ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅಂತ ಹೇಳಿ. ಎಸ್, ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅಂತ ಹೇಳಿ, ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅಂತ ಹೇಳಿ, ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್. ಓಕೆ, ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕನೂ ಕೂಡ ನೀವು ನನ್ನನ್ನು ತಲುಪೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ತಾ, ನನ್ನ ಮುಂದಿನ ನಿರಂತರ ತರಗತಿಗಳನ್ನು, ನನ್ನ ಮುಂದಿನ ನಿರಂತರವಾದಂತಹ ತರಗತಿಗಳನ್ನು ಈ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಏನಂತರ ಅಂದರೆ ನಿರಂತರವಾಗಿ ಸುಮಾರು 10-12 ತಾಸುಗಳ ಕಾಲ ನಿರಂತರ ತರಗತಿಗಳು ಇರ್ತವೆ. ಅವುಗಳ ಹೊರತಾಗಿ ವಾರದಲ್ಲಿ 2 ಕ್ಲಾಸು 3 ಕ್ಲಾಸು ಅಥವಾ 2 ದಿನಕ್ಕೆ 1 ಕ್ಲಾಸ್ಗಳನ್ನು ನಾನು ನಿಮ್ಮ ಮುಂದೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವುಗಳ ಜೊತೆ ಜೊತೆಗೆ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕೊನೆಯ ಒಂದಿಷ್ಟು ಕ್ಷಣಗಳನ್ನು ನಿಮ್ಮ ಜೊತೆ ಈ ಪಾಠಗಳ ಮೂಲಕ ಇನ್ನೊಂದಿಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಎಸ್, ಇಲ್ಲಿ ಗಮನಿಸ್ಬೋದು, ಎಸ್ ಗಮನಿಸ್ರಿ, ಈಗ ಇಲ್ಲಿ ನೆಕ್ಸ್ಟ್ ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವು ನೆಕ್ಸ್ಟ್ ತರಗತಿಗಳನ್ನ ಅಥವಾ ನೆಕ್ಸ್ಟ್ ಈ ಸ್ಟೇಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನೀವು ಜಾಸ್ತಿ ಗಮನ ಕೊಡ್ರಿ ಅಂತ ಬಂದಾಗ, ಈ ಕರ್ನಾಟಕದ ರಾಜ್ಯ ಬಜೆಟ್ ಏನೈತೆ ನೋಡ್ರಿ, ಈ ಕರ್ನಾಟಕದ ರಾಜ್ಯ ಬಜೆಟ್ ಅನ್ನು ಕೂಡ ಒಂದ್ ಸ್ವಲ್ಪ ನೋಡಿಟ್ಕೊಳ್ಳಿಕ್ ಸಾಧ್ಯ ಇಲ್ಲಿ.
ಈ ರಾಜ್ಯ ಬಜೆಟ್ ನ ಮೂಲಕ ನಮಗೆ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ಬಂದಾಗ ರಾಜ್ಯ ಬಜೆಟ್ ನ ಮೂಲಕ ನಮಗೆ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ಬಂದಾಗ ನೆನಪಿರಲಿ ಒಂದು ಬಜೆಟ್ ನ ಗಾತ್ರ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ ಓಕೆ ಬಜೆಟ್ ನ ಗಾತ್ರ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಎಷ್ಟು ಲಕ್ಷ ಕೋಟಿ ರೂಪಾಯಿವರೆಗೆ ಈ ಒಂದು ಬಜೆಟ್ ಇತ್ತು ಅಂತ ಪ್ರಶ್ನೆ ಕೇಳ್ತಾನೆ ಈ ಬಜೆಟ್ ಗೆ ಯಾವ ಮೂಲಗಳಿಂದ ಆದಾಯ ಬಂದು ಸಂದಿದೆ ಅಂತಂದು ಕೂಡ ಪ್ರಶ್ನೆ ಕೇಳ್ತಿರ್ತಾನೆ ಆಮೇಲೆ ಬಜೆಟ್ ನಲ್ಲಿ ಯಾವುದಕ್ಕೆ ಹೆಚ್ಚು ಯಾವುದಕ್ಕೆ ಎಷ್ಟು ಎಷ್ಟು ಹಣವನ್ನ ಮೀಸಲಿಡಲಾಗಿದೆ ಹಣವನ್ನು ಮೀಸಲಿಡಲಾಗಿದೆ ಹಣವನ್ನ ಮೀಸಲಿಡಲಾಗಿದೆ ಎನ್ನುವ ಆಧಾರದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಆಮೇಲೆ ಈ ಬಜೆಟ್ ಘೋಷಣೆಯಾದ ಸಂದರ್ಭದೊಳಗ ಯಾವುದಾದರೂ ರಾಜ್ಯ ಸರ್ಕಾರದ ಹೊಸ ಯೋಜನೆಗಳು ಏನಾದರೂ ಲಾಂಚ್ ಆಗಿದ್ರೆ ಹೊಸ ಯೋಜನೆಗಳು ಏನಾದರೂ ಲಾಂಚ್ ಆಗಿದ್ರೆ ಆ ಹೊಸ ಯೋಜನೆಗಳ ಬಗ್ಗೆನೂ ಕೂಡ ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿ ಈ ಹೊಸ ಯೋಜನೆಗಳ ಬಗ್ಗೆ ಏನಾದರೂ ರಾಜ್ಯ ಬಜೆಟ್ ಒಳಗೆ ಘೋಷಣೆ ಆಗಿತ್ತನಪ್ಪ ಅಂದ್ರೆ ಅಂಥವುಗಳ ಕಡೆ ಹೆಚ್ಚು ಗಮನ ಕೊಟ್ಕೊಂಡು ಅವುಗಳನ್ನ ಈ ಬಜೆಟ್ ನ ವ್ಯಾಪ್ತಿ ಒಳಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿ ಆಮೇಲೆ ನಿಮ್ಗೆ ಈ ತರ ಬಜೆಟ್ ನೊಳಗ ಒಂದಿಷ್ಟು ಮಾಹಿತಿ ಕೊಟ್ಟಿರ್ತ ನೋಡ್ರಿ 10% ಅದಕ್ಕೆ 20% ಆಮೇಲೆ 30% ಆಮೇಲೆ 7% ಇಂಥದಕ್ಕೆ ಅಂತ ಒಂದಿಷ್ಟು ಮಾಹಿತಿ ಕೊಟ್ಟಿರ್ತ ನೋಡ್ರಿ ಈ ಒಂದು ವ್ಯಾಪ್ತಿ ಒಳಗೆ ಇಂಥವುಗಳನ್ನ ಹೆಚ್ಚಾಗಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿ ಯಾವ್ಯಾವ ಮೂಲಗಳಿಂದ ರಾಜ್ಯದ ಆದಾಯಕ್ಕೆ ಅನುದಾನ ಒದಗಿದೆ ಅಂತೇಳಿ ಪ್ರಶ್ನೆ ಕೇಳ್ತಿರ್ತಾನಲ್ಲ ಅಂಥವುಗಳು ಕೂಡ ನಿಮ್ಗೆ ಏನಾಗ್ತಿರ್ತವೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಯಾಕಂದ್ರೆ ಕಳೆದ KAS ನ ಎಕ್ಸಾಮ್ಗಳಲ್ಲಿ ಇದು ಸಹಜವಾಗಿ ಕೇಳಿದಂತಹ ಪ್ರಶ್ನೆಗಳಾಗಿದ್ವು ಸರ್ ಅವುಗಳಲ್ಲಿ ಈ ತರ ಒಂದಿಷ್ಟು ಮಾಹಿತಿ ನೆನ್ಪಿಟ್ಕೊಳ್ಳಕ್ ಸಾಧ್ಯ ಆಗಿರ್ಲಿ ಅದಾದ್ಮೇಲೆ ಎಟ್ ಪ್ರೆಸೆಂಟ್ ಈ ನಾವು ಈ ವಸತಿಗೆ ಸಂಬಂಧಪಟ್ಟ ಒಂದಿಷ್ಟು ಚರ್ಚೆ ಮಾಡಿದಾನೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗ ಚರ್ಚೆ ಮಾಡಿದಾನೆ ಆಮೇಲೆ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡಿದಾನೆ ಆಮೇಲೆ ಮಹಿಳಾಭಿವೃದ್ಧಿ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಪ್ರಮುಖ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಎಲ್ಲ ಯೋಜನೆಗಳಿದ್ದಾವೆ ನೆನಪಿರಲಿ ಇತ್ತೀಚೆಗೆ ಜನನಿ ಸುರಕ್ಷಾ ಯೋಜನೆ ಅನ್ನುವಂತಹ ಯೋಜನೆ ಮೊದಲಿಂದನೂ ಜಾರಿಯಲ್ಲಿದೆ ಈ ಜನನಿ ಸುರಕ್ಷಾ ಯೋಜನೆ ಅಂತ ಬಂದಾಗ ಮಹಿಳಾ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಲ್ಲಿ ಗಮನಿಸಿಕೊಂಡಾಗ ಜನನಿ ಸುರಕ್ಷಾ ಯೋಜನೆ ಅಂತ ಬರ್ತದೆ ಯಾವುದು ಜನನಿ ಸುರಕ್ಷಾ ಯೋಜನೆ ಅಂತ ಬರ್ತದೆ ಜನನಿ ಸುರಕ್ಷಾ ಯೋಜನೆ ಈ ಜನನಿ ಸುರಕ್ಷಾ ಯೋಜನೆ ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ಅಪೌಷ್ಟಿಕತೆಯ ಪರಿಣಾಮ ಅಪೌಷ್ಟಿಕತೆಯ ಕೊರತೆಯಿಂದಾಗಿ ಏನಾಗ್ತದೆ ಇವತ್ತು ಶಿಶು ಜನನ ಮತ್ತು ತಾಯಂದ್ರ ಮರಣ ಪ್ರಮಾಣ ಹೆಚ್ಚಾಗ್ತಿರ್ತದೆ ಐ ಮೀನ್ ಶಿಶು ಮರಣ ದರ ತಾಯಂದ್ರ ಮರಣ ಪ್ರಮಾಣ ಹೆಚ್ಚಾಗ್ತಾ ಇರ್ತದೆ ಈ ಶಿಶು ಮರಣ ದರ ಮತ್ತು ತಾಯಂದ್ರ ಮರಣ ಪ್ರಮಾಣ ಹೆಚ್ಚಾಗೋದಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಇವತ್ತು ತಾಯಂದ್ರಲ್ಲಿ ಪೂರೈಕೆಯಾಗುವಂತಹ ಅಥವಾ ತಾಯಿಯಂದ್ರು ಸೇವನೆ ಮಾಡುವ ಸಂದರ್ಭದೊಳಗೆ ಇರುವಂತಹ ಅಪೌಷ್ಟಿಕತೆಯ ಕೊರತೆಯನ್ನು ನೀಗಿಸಬೇಕೆನ್ನುವ ಉದ್ದೇಶಕ್ಕೆ ಅದಾದ್ಮೇಲೆ ಈ ಜನನಿ ಸುರಕ್ಷಾ ಯೋಜನೆಯ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಜನನಿ ಸುರಕ್ಷಾ ಯೋಜನೆಯ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾದಂತಹ ಹೆರಿಗೆ ಪದ್ಧತಿಗಳು ಎಟ್ ಪ್ರೆಸೆಂಟ್ ರೂಢಿಯಲ್ಲಿದ್ದಾವೆ ಮೊದಲೆಲ್ಲ ನಮ್ಮ ತಾಯಿಯಂದ್ರ ಆಹಾರ ಧಾನ್ಯದ ಕ್ರಮ ಅಥವಾ ಆಹಾರ ಪದ್ಧತಿ ತುಂಬಾ ಗಟ್ಟಿಮುಟ್ಟಾಗಿತ್ತು ಅವರ ಹೆರಿಗೆ ನೋವನ್ನ ತುಂಬಾ ಸಶಕ್ತವಾಗಿ ಪೂರೈಸಿಕೊಂಡು ಸಹಜ ಹೆರಿಗೆಗಳ ಮೂಲಕನೇ ಹೆರಿಗೆಗಳಾಗ್ಬಿಡ್ತಾ ಇದ್ವು ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಬದಲಾದ ಆಹಾರ ಕ್ರಮ ಪದ್ಧತಿ ಇವತ್ತು ಈ ತಾಯಿಂದ್ರ ಹೆರಿಗೆಯ ಸಮಯದೊಳಗಿನ ನೋವನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಕಡಿಮೆ ಮಾಡಿದ್ದಾವೆ ಪರಿಣಾಮ ಮೊದಲಿನ ಪದ್ಧತಿಯನ್ನ ರೂಢಿಸಿಕೊಂಡು ಹೆರಿಗೆ ಕ್ರಮಗಳಲ್ಲಿ ಪಾಲ್ಗೊಂಡ್ವಿ ಅಂತಂದ್ರೆ ಅತಿಯಾದ ರಕ್ತಸ್ರಾವ ಅಥವಾ ಇನ್ನಿತರ ಕಾರಣಗಳ ಪರಿಣಾಮ ಏನಾಗ್ತದೆ ಇವತ್ತು ತಾಯಿ ಮತ್ತು ಮಗು ತೀರಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಅದನ್ನ ಕಡಿಮೆ ಮಾಡಲಿಕ್ಕೆ ಸರ್ಕಾರ ಏನ್ ಮಾಡುತ್ತೆ ಇವರನ್ನ ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು ಎನ್ನುವ ಇಂಟೆನ್ಷನ್ ಇಟ್ಕೊಂಡು ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಭಾರತ ಸರ್ಕಾರ ಜನನಿ ಸುರಕ್ಷಾ ಎನ್ನುವ ಯೋಜನೆಯನ್ನ 2005 ಜಾರಿ ತಗೊಂಡ್ಬರ್ತಾರೆ ಎಷ್ಟರಲ್ಲಿ 2005 ಜಾರಿಗೆ ತಗೊಂಡ್ಬಂದ್ರು ಈ 2005 ಈ ಗ್ರಾಮೀಣ ಭಾಗದ ಈ ಹೆರಿಗೆ ಆಗುವಂತಹ ಮಹಿಳೆಯರನ್ನ ಇಲ್ಲಿಗೆ ತಗೊಂಡ್ಬರ್ಬೇಕಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಜನ ಅನಕ್ಷರಸ್ಥರಿರ್ತಾರೆ ಆಮೇಲೆ ಆಸ್ಪತ್ರೆಗೆ ಹೋಗುವಂತಹ ಸೌಲಭ್ಯಗಳ ಕೊರತೆ ಇರ್ತದೆ ಅವರನ್ನ ಆಕರ್ಷಿಸಬೇಕು ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಹೆರಿಗೆ ಭತ್ತೆಯನ್ನ ನೀಡಲಾಯಿತು ಯಾವುದು ಹೆರಿಗೆ ಭತ್ತೆಯನ್ನ ನೀಡಲಾಯಿತು ಈ ಹೆರಿಗೆ ಭತ್ತೆಯ ಸೌಲಭ್ಯ ಫಸ್ಟ್ ಪ್ರಾರಂಭಗೊಂಡಿದ್ದು 500 ರೂಪಾಯಿಗಳಿಂದ ಎಷ್ಟು 500 ರೂಪಾಯಿಗಳಿಂದ ಹೆರಿಗೆ ಭತ್ತೆ ಪ್ರಾರಂಭ ಆಗ್ತದೆ ಇವತ್ತು 500 ರೂಪಾಯಿಗಳಿದ್ದಂತಹ ಹೆರಿಗೆ ಭತ್ತೆ ಆನಂತರ 2500 ಆಗ್ಯದ ಪ್ರೆಸೆಂಟ್ 6000 ರೂಪಾಯಿಗಳಾಗ್ಯದ ಆಮೇಲೆ ಕರ್ನಾಟಕದೊಳಗ ಮಾತೃಶ್ರೀ ಎನ್ನುವ ಯೋಜನೆ ಜಾರಿಗೆ ಬಂದದ ಕರ್ನಾಟಕದಲ್ಲಿ
ಮಾತೃಶ್ರೀ ಎನ್ನುವ ಯೋಜನೆ ಜಾರಿಗೆ ಬಂದದ. ಈ ಮಾತೃಶ್ರೀ ಯೋಜನೆಯಡಿ ಎಟ್ ಪ್ರೆಸೆಂಟ್ 12,000 ರೂಪಾಯಿಗಳ ಹೆರಿಗೆ ಭತ್ತೆಯನ್ನು ಕೂಡ ನೀಡಲಾಗ್ತಾ ಇದೆ ಎಟ್ ಪ್ರೆಸೆಂಟ್. ಇದು ಯಾವ ಸೌಲಭ್ಯಗಳಿಗೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಮೊದಲ ಎರಡು ಹೆರಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಯೋಜನೆ ಲಭ್ಯ ಇರತಕ್ಕಂಥದ್ದು. ಇದಕ್ಕಿಂತಲೂ ಮುಂಚೆ ಈ ತಾಯಂದಿರ ಪೌಷ್ಟಿಕ ಆಹಾರದ ಕೊರತೆಯನ್ನ ಕಂಪ್ಲೀಟ್ ಆಗಿ ನಿವಾರಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ 2017ರಲ್ಲಿ ಮಾತೃಪೂರ್ಣ ಎನ್ನುವ ಯೋಜನೆಯನ್ನ ಜಾರಿ ತಗೊಂಡ್ಬಂದಿತ್ತು. ಯಾವ ಯೋಜನೆ? ಮಾತೃಪೂರ್ಣ ಯೋಜನೆ. ಈ ಮಾತೃಪೂರ್ಣ ಯೋಜನೆ ಅತಿ ಮುಖ್ಯ ಉದ್ದೇಶ ತಾಯಂದಿರ ಮತ್ತು ಶಿಶುವಿನ ಪೌಷ್ಟಿಕ ಆಹಾರದ ಕೊರತೆಯನ್ನು ನೀಗಿಸಬೇಕು ಅಂತ ಹೇಳಿ ಈ ಅಂಗನವಾಡಿ ಕೇಂದ್ರಗಳ ಮೂಲಕ ಆಹಾರ ಧಾನ್ಯಗಳನ್ನ ಬೇಯಿಸಿ ಮನೆ ಮನೆಗಳಿಗೆ ಪೂರೈಕೆ ಮಾಡುವಂತಹ ಇಂಟೆನ್ಷನ್ ಇಟ್ಕೊಂಡು ಮಾತೃಪೂರ್ಣ ಯೋಜನೆಯನ್ನು ಜಾರಿ ತಗೊಂಡ್ಬಂದಿತ್ತು. ಎಷ್ಟರಲ್ಲಿ? 2017ರಲ್ಲಿ. ಬಟ್ ಈ ಯೋಜನೆ ಎಟ್ ಪ್ರೆಸೆಂಟ್ ಏನಾಗುತ್ತೆ, ನೇರವಾಗಿ ಆಹಾರ ಧಾನ್ಯಗಳ ಕಿಟ್ಗಳನ್ನ ಪೂರೈಕೆ ಮಾಡೋದ್ರ ಮೂಲಕ ಹೆಚ್ಚು ಪ್ರಚಲಿತವಾಗಿದೆ. ಈ ಮಾತೃಶ್ರೀ ಮತ್ತು ಮಾತೃಪೂರ್ಣ ಯೋಜನೆ ಬಗ್ಗೆ ನಿರಂತರವಾದ KPSC ಎಕ್ಸಾಮ್ಗಳಲ್ಲಿ ಕಂಟಿನ್ಯೂಸ್ಲಿ ಪ್ರಶ್ನೆ ಕೇಳಿದ್ದಾನೆ. ಅಂದ್ರೆ ಈ ತಾಯಂದಿರ ಗರ್ಭ ಧಾರಣೆಯ ಸಮಯದೊಳಗ ಮರಣ ದರವನ್ನು ನಿಯಂತ್ರಿಸಬೇಕು, ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಬೇಕು ಎನ್ನುವ ಇಂಟೆನ್ಷನ್ ಇಟ್ಕೊಂಡು ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಯಾವುದಪ್ಪ ಅಂದ್ರೆ ಮಾತೃಶ್ರೀ ಯೋಜನೆ ಆಗಿರ್ಬೋದು ಅಥವಾ ಮಾತೃಪೂರ್ಣ ಯೋಜನೆ ಆಗಿರ್ಬೋದು, ಕೇಂದ್ರ ಸರ್ಕಾರದೊಳಗ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತೇಳಿ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಗೊಂಬಂದಾನ. ಪ್ರೆಸೆಂಟ್ ಹೆರಿಗೆ ಭತ್ತೆ 6,000 ರೂಪಾಯಿಗಳಿಂದ 12,000 ರೂಪಾಯಿಗಳವರೆಗೂ ಇವತ್ತೇನಾಗುತ್ತೆ ಅಂದ್ರೆ ಹೆರಿಗೆ ಭತ್ತೆಯ ಸೌಲಭ್ಯಗಳನ್ನು ಕೂಡ ನಾವು ಇವತ್ತು ಕರ್ನಾಟಕ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಮೊದಲ ಎರಡು ಹೆರಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಅದಾದ್ಮೇಲೆ ಮತ್ತೆ ಎಟ್ ಪ್ರೆಸೆಂಟ್ ಕರ್ನಾಟಕ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಮುಖ ಯೋಜನೆ ಇದೆ. 2018ರಲ್ಲಿ ಜಾರಿ ತಂದಂತಹ ಯೋಜನೆ, ದಟ್ ಈಸ್ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಬರ್ತದೆ. ಯಾವುದು? ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಇದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ನೆನಪಿರಲಿ, ಈ ಆಯುಷ್ಮಾನ್ ಭಾರತ್ ಯೋಜನೆಗಿಂತನೂ ಮುಂಚೆ ಕರ್ನಾಟಕ ಸರ್ಕಾರ ಅದೇ 2018ರ ಫೆಬ್ರವರಿ ಒಳಗ ಒಂದು ಯೋಜನೆ ಜಾರಿಗೆ ತಗೊಂಡ್ಬಂದಿತ್ತು. ಆಯುಷ್ಮಾನ್ ಭಾರತಕ್ಕಿಂತ ಮುಂಚೆ ಕರ್ನಾಟಕದೊಳಗ ಆರೋಗ್ಯ ಕರ್ನಾಟಕ ಎನ್ನುವ ಯೋಜನೆ ಜಾರಿಯಲ್ಲಿತ್ತು. ಯಾವುದು? ಆರೋಗ್ಯ ಕರ್ನಾಟಕ ಎನ್ನುವ ಯೋಜನೆ ಜಾರಿಯಲ್ಲಿತ್ತು. ಈ ಆರೋಗ್ಯ ಕರ್ನಾಟಕ ಯೋಜನೆ ಮುಂದಿನ ದಿನಮಾನಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜೊತೆಗೆ ಮರ್ಜ್ ಆಗಿ ಎಟ್ ಪ್ರೆಸೆಂಟ್ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಯೋಜನೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ABARKY ಎನ್ನುವಂತಹ ಯೋಜನೆ ಮೂಲಕ ಯೋಜನೆ ಜಾರಿ ತಗೊಂಬರಲಾಗದ. ಈ ಯೋಜನೆಯಡಿ ಇವತ್ತು BPL ಕುಟುಂಬದವರಿಗೆ ವಾರ್ಷಿಕ 5 ಲಕ್ಷ ರೂಪಾಯಿದವರೆಗಿನ ವೆಚ್ಚದವರೆಗಿನ ಚಿಕಿತ್ಸೆಯನ್ನ ಉಚಿತವಾಗಿ ಪೂರೈಕೆ ಮಾಡಲಿಕ್ಕೆ ಈ ಒಂದು ಸೌಲಭ್ಯ ಇರ್ತಕ್ಕಂಥದ್ದು. ಯಾವುದು? ಆಯುಷ್ಮಾನ್ ಭಾರತ್ ಯೋಜನೆಯಡಿ BPL ಕುಟುಂಬ ವರ್ಗದವರಿಗೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿದವರೆಗಿನ ಸೌಲಭ್ಯ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರನೇ ಭರಿಸುವ ಹಾಗೆ ಎಟ್ ಪ್ರೆಸೆಂಟ್ ಈ ಯೋಜನೆ ಇದೆ. ಈ ಯೋಜನೆಯನ್ನ 2020ರಲ್ಲಿ ಮತ್ತೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎನ್ನುವ ಹೆಸರಿನ ಮೂಲಕನೂ ಕೂಡ ಈ ಯೋಜನೆಯನ್ನ ಎಟ್ ಪ್ರೆಸೆಂಟ್ ಜಾರಿಗೊಳಿಸಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತಲೂ ಕೂಡ ಎಟ್ ಪ್ರೆಸೆಂಟ್ ಕರೀತವೆ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದ್ರೂ ಒಂದೇ, ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೂ ಒಂದೇ. ಈ ಯೋಜನೆಯಡಿ ಎಷ್ಟರವರೆಗಿನ ಚಿಕಿತ್ಸಾ ಸೌಲಭ್ಯ ಅಂದ್ರೆ ವಾರ್ಷಿಕವಾಗಿ ಸುಮಾರು 5 ಲಕ್ಷ ರೂಪಾಯಿದವರೆಗಿನ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುವ ಹಾಗೆ ಈ ಒಂದು ಸೌಲಭ್ಯವನ್ನ ನೀಡಿರ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೆ ನಾವು ಈ ತರಗತಿಗಳನ್ನ ಸುದೀರ್ಘವಾಗಿ ವೀಕ್ಷಿಸ್ಕೊಂಡು ಬರ್ತಾ ಇದ್ದಾವೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಫೌಂಡೇಶನ್ ಅನ್ನ ಈ ಕೆಲಸಗಳು ನಿರಂತರವಾಗಿರಲಿ, ಆಮೇಲೆ ಸಂತೋಷ್ ಲಾಡ್ ಸರ್ ಆಗಿರ್ಬೋದು, ಆಮೇಲೆ ಈ ಒಂದು ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಆನಂದ್ ಕಲಾಲ್ ಸರ್ ಆಗಿರ್ಬೋದು, ಈ ರೀತಿಯ ಯೋಜನೆಗಳನ್ನ ಮತ್ತಷ್ಟು ಮಗದಷ್ಟು ಕೈಗೊಂಡು ಈ ಕರ್ನಾಟಕದ ಯುವ ಮನಸ್ಥಿತಿಗಳಿಗೆ ಈ ಯೋಜನೆಯ ಸೌಲಭ್ಯವನ್ನ ಪೂರೈಕೆ ಮಾಡಲಿ ಅಂತ ಹೇಳ್ತಾ ನಮ್ಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಆನಂತರ ಕರ್ನಾಟಕದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಈ ಜಗದೀಶನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾನು ಆಫ್ಲೈನ್ ಅಲ್ಲಿ ಅಥವಾ ಯೂಟ್ಯೂಬ್ ಮೂಲಕ ನಿಮ್ಮನ್ನು ತರುತ್ತೇನೆ ಅಂತ ಹೇಳ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಈ ತರಗತಿಗೆ ಅಲ್ಪ ವಿರಾಮವನ್ನು ನೀಡ್ತಾ ಇದ್ದೇನೆ.